ವೀಕ್ಷಕರೇ ದೈಜವಡ್ ಕಾಂತಿಪ್ಪು ಎಲ್ಲ ವೀಕ್ಷಕರಿಗೆ ಹಾಯ್ ಮಾತಾಡುರಲೆ ಇದು ಕುಂದಾಪುರ ಭಾಷೆಂಗಿಪ್ಪು ಖುಷಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ ಯಾರಪ್ಪ ಅಂತ ಹೇಳಿದ್ರೆ ಕಲಾಶ್ರೀ ತನ್ವಿತ ಈ ತನ್ವಿತನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ಕರಿಲ್ಲ ಎಲ್ಲರಿಗೂ ಗೊತ್ತಪ್ಪ ಅಷ್ಟು ಜನ ಫ್ಯಾನ್ ಫಾಲೋವರ್ಸ್ ಇದ್ದರು ಇವಳಿಗೆ ಅಂತಾರಾಷ್ಟ್ರೀಯ ಯೋಗಪಟು ಅಂತ ಇವಳು ಗುರುತಿಸ್ಕೊಳ್ಳಲ ಹಾಗೆ ಭರತನಾಟ್ಯ ಆಕ್ಟಿಂಗ್ ಡ್ಯಾನ್ಸ್ ಎಲ್ಲದರಿಗೂ ಸಹಿ ಇವಳು ಇವತ್ತಿನ ಕಾರ್ಯಕ್ರಮದಗೆ ನಮ್ಮ ಅತಿಥಿಯಾಗಿ ಬಂದಿದ್ದ ಹಾಗೆ ಒಂತರ ಮುದ್ಮುದಾಗಿ ಮಾತಾಡ್ತಳು ಪಟಪಟ ಪಟಪಟ ಪಟ ಅಂತ ಮಾತಾಡ್ತಳು ಇವತ್ತು ಇವಳೊಟ್ಟಿಗೆ ನೀವು ಕಾರ್ಯಕ್ರಮಕ್ಕೆ ಫೋನ್ ಮಾಡಿ ಮಾತಾಡ್ಲಕ್ಕ ಫಸ್ಟ್ ಅವಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೆ ತನ್ವಿತ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಮತ್ತೆ ಹೆಂಗಿದ್ದೆ ನಾನು ಚೆನ್ನಾಗಿದ್ದೆ ನೀವು ನಾನು ತುಂಬಾ ಆರಾಮಿದ್ದೆ ಮತ್ತೆ ಕ್ಯೂಟ್ ಕ್ಯೂಟ್ ಕಾಣ್ತಿದ್ದೆ ಥ್ಯಾಂಕ್ ಯು ಓಕೆ ವೀಕ್ಷಕರೇ ತನ್ವಿತ ಒಟ್ಟಿಗೆ ನಿಮಗೆ ಮಾತಾಡ್ಕೊಂಡಾಗಿದ್ರೆ ನಮ್ಮ ಟಿವಿ ಸ್ಕ್ರೀನ್ ಮೇಲ್ ಬಾಪು ನಂಬರ್ ಗೆ ಫೋನ್ ಮಾಡಿ ನಾನು ನಂಬರ್ ಒಂದ್ಸಲ ರಿಪೀಟ್ ಮಾಡ್ತೆ 08204295570 ಹಾಗೆ ಇನ್ನೊಂದು ನಂಬರ್ ಇತ್ತು 7338637689 ಈ ನಂಬರ್ ಗೆ ಫೋನ್ ಮಾಡಿ ತನ್ವಿತ ಒಟ್ಟಿಗೆ ಗಮ್ಮತ್ತಾಗಿ ಮಾತಾಡ್ಲಕ್ಕ ಓಕೆ ತನ್ವಿತ ಹೆಂಗ ಕ್ಲಾಸ್ ಅಲ್ಲ ಈಗಂತೂ ಇಲ್ಲ ಈಗ ನನಗೆ ಆನ್ಲೈನ್ ಸ್ಟಾರ್ಟ್ ಆಯ್ತು ಆನ್ಲೈನ್ ಸ್ಟಾರ್ಟ್ ಆಯ್ತು ಓಕೆ ಈಗ 8ನೇ ಕ್ಲಾಸ್ ನೀನು ಓದ್ತಾ ಇದ್ದೆ ಹೆಂಗ್ ಗೊತ್ತಿಲ್ಲ 7ನೇ ಕ್ಲಾಸ್ ಇಂದ 8ನೇ ಕ್ಲಾಸ್ ಗೆ ಪಾಸ್ ಆದೆ ಏನೋ ಒಂದು ವರ್ಷ ಪಟ್ಟ ಕಳಿದಲ್ಲ ಹಾ ಹೌದು ಅಂದ್ರೆ ನಾವು ಕ್ಲಾಸ್ ಗೆ ಹೋಗಲಿಲ್ಲ ಅಂದ್ರೆ 3 ಮಂತ್ಸ್ ಮಾತ್ರ ನಮ್ಮ ಕಂಟಿನ್ಯೂ ಕ್ಲಾಸ್ ಇತ್ತು ಅಂದ್ರೆ ಜನವರಿ ಇಂದ ಅದಕ್ಕಿಂತ ಮುಂಚೆ ಬರಿ ಆನ್ಲೈನ್ ಇತ್ತು ಮತ್ತೆ ರಜನೆ ಹಾಲಿಡೇಸ್ ಇತ್ತು ಹಾಲಿಡೇಸ್ ಇತ್ತು ಈಗ ಆನ್ಲೈನ್ ಕ್ಲಾಸ್ ನಡೆಯತಾ ಇತ್ತು ಈಗ ನಮಗೆ ಮೊನ್ನೆ ಮಂಡೇ ಇಂದ ಸ್ಟಾರ್ಟ್ ಆಯ್ತು ಹೆಂಗತ್ತೆ ಈಗ ಪ್ರಾಥಮಿಕ ಶಾಲೆಯಿಂದ ಪ್ರೌಢ ಶಾಲೆ ಅಲ್ಲ ಈಗ ಹೈ ಸ್ಕೂಲ್ ಸ್ಟೂಡೆಂಟ್ ಈಗ ನೀನು ಹೆಂಗೆ ಅಂದ್ರೆ ಅಡ್ಡಿಲ್ಲ ಕಾಣ್ಕೀಗ ಮುಂದೆ ಹೆಂಗೆ ಟಫ್ ಅಂತ ಈಜಿ ಇರುತ್ತಾ ಅಂತ ಓಕೆ ಹಾಗೆ ಒಬ್ರು ಕಾಲರ್ ಫಸ್ಟ್ ಕಾಲರ್ ರೆಡಿ ಇದ್ರು ನೋಟಿಗೆ ಮಾತಾಡ್ಕೊಳ್ಳಿ ಕಾಯ್ತಾ ಇದ್ರು ಯಾರು ಎಲ್ಲಿಂದ ಫೋನ್ ಮಾಡಿದ್ರು ಅಂತ ಹೇಳಿಕೆ ಎಂಬ ಹಲೋ ಹಲೋ ನಮಸ್ತೆ ಹಲೋ ಹಲೋ ನಮಸ್ತೆ ಸರ್ ತಮ್ಮ ಹೆಸರು ಎಲ್ಲಿಂದ ಫೋನ್ ಮಾಡ್ತಿದ್ರಿ ನನ್ನ ಹೆಸರು ಸತೀಶ್ ಶೆಟ್ಟಿ ಚೇರ್ಕಡಿ ದೊಡ್ಡಮನೆ ಚೇರ್ಕಡಿಯಿಂದ ಕಾಲ್ ಮಾಡ್ತಿದ್ರಿ ಹಾ ಮುಖ ದರ್ಶನ ಆಯ್ತು ನಮ್ಮ ಡೈಜಿ ವರ್ಲ್ಡ್ ಟಿವಿ ಹಂಗೆ ಡೈಜಿ ವರ್ಲ್ಡ್ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನಿಮಗೂ ಕೂಡ ಒಂದು ಅವರನ್ನ ನಿರೂಪಣೆ ಮಾಡ್ತಾ ಇದ್ದೀರಲ್ಲ ಅದಕ್ಕೂ ಕೂಡ ನಿಮಗೂ ಕೂಡ ಧನ್ಯವಾದಗಳು ತನ್ವಿತ ಒಂದು ಮಹಾನ್ ಪ್ರತಿಭೆ ಯಾಕೆ ಪ್ರೋತ್ಸಾಹಕರು ಹೇಗಿರ್ತಾರೋ ನಿಂದಕರು ಹಾಗೆ ಇರ್ತಾರೆ ಹಾಗಾಗಿ ಕೆಲವೊಂದು ಅವರನ್ನ ತುಳಿಲಿಕ್ಕೂ ಪ್ರಯತ್ನ ಪಟ್ಟಿದ್ರು ಆದ್ರೆ ಅವಳು ಆಗ ಇದ್ ಮಾಡ್ಲಿಲ್ಲ ಅವಳು ಬೆಳೆದಷ್ಟು ಗರಿಕೆಯ ಹುಲ್ಲಾಗಿ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀತಾ ಇದ್ದಾಳೆ ಇದು ನಮ್ಗೆ ಬಹಳ ಸಂತೋಷದ ವಿಚಾರ ಏನೇ ಆಗ್ಲಿ ಸೋಲೆ ಬರ್ಲಿ ಗೆಲುವೇ ಬರ್ಲಿ ನಿನ್ನ ಧೈರ್ಯದಿಂದ ಮುನ್ನುಗ್ಗು ಮತ್ತೆ ಕರೋನಾದ ಬಗ್ಗೆ ತುಂಬಾ ಜಾಗ್ರತೆ ವಹಿಸು ಪುಟ್ಟ ಹಾಕೊಂಡು ನಿನ್ನ ಯೋಗದ ವಿಡಿಯೋ ಮತ್ತೆ ಡ್ಯಾನ್ಸ್ ನೃತ್ಯನೆಲ್ಲ ನೋಡ್ತಾ ಇರ್ತೇನೆ ಸಾಮಾಜಿಕ ಜಾಲತಾಣಗಳಲ್ಲಿ ನೀನು ಇನ್ನೂ ಎಷ್ಟು ಸಾಧನೆ ಮಾಡ್ಲಿ ಅಂತೇಳಿ ಶುಭ ಹಾರೈಸ್ತೇನೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಓಕೆ ಫಸ್ಟ್ ಕಾಲರ್ ನಿಮಗೆ ಹಾಗೆ ವಿಶ್ ಮಾಡಿರ ಹಾಗೆ ಸ್ವಲ್ಪ ಕೊರೋನಾ ಟೈಮ್ ಅಲ್ಲ ಸ್ವಲ್ಪ ಜಾಗ್ರತೆ ವಹಿಸ್ ಅಂತ ಹೇಳಿರ ಅದಕ್ಕೆ ಫಸ್ಟ್ ಕಾಲರ್ ಅಲ್ಲ ನಿಮಗೆ ಅಂತ ಏನ್ ಹೇಳ್ತೀಯ ಅವರಿಗೆ ಖುಷಿ ಆಯ್ತಾ ಫಸ್ಟ್ ಕಾಲರ್ ಮಾತಾಡಕ್ಕೆ ತುಂಬಾ ಖುಷಿ ಆಯ್ತು ಅಂದ್ರೆ ಫಸ್ಟ್ ಕಾಲರ್ ಐ ನಮ್ಮ ಸರ್ ಮಾತಾಡಿದ್ರು ಅಂದ್ರೆ ಸತೀಶ್ ಸರ್ ಇವರು ಕೂಡ ನನಗೆ ಕಾಲ್ ಮಾಡ್ತಾ ಇರ್ತಾರೆ ಆಗಾಗ ಇವರು ನಮ್ದು ಅಂದ್ರೆ ಆರ್ಟಿಕಲ್ ಒಂದು ಬರ್ದಿರ್ ನಂದು ಅದ್ರ ಮೂಲಕ ನಾನು ಇವರ ಪರಿಚಯ ಆದ್ದು ಹೌದಾ ಇವರು ಅದ್ರ ಮೂಲಕ ಇವರ ಪರಿಚಯ ಆದ್ದು ನಿಮಗೆ ಓಕೆ ಹಾಗೆ ನಿಮಗೆ ಫೇಸ್ಬುಕ್ ಅಲ್ಲ ತುಂಬಾ ಜನ ಫಾಲೋವರ್ಸ್ ಇದ್ರು ಅಂತ ಹೇಳಿ ಕೇಳ್ಪಡಿ ನಾನು ಕಂಡಿದೆ ಅಷ್ಟು ಜನ ನಿಮಗೆ ಫಾಲೋವರ್ಸ್ ಎಲ್ಲ ನನ್ನ ಯೋಗಕ್ಕೆ ಅಭಿಮಾನಿಗಳು ಅಂತ ಹೇಳ್ಬೋದು ಹಾಗೆ ತುಂಬಾ ಜನ ಪ್ರೋತ್ಸಾಹಕರೆಲ್ಲ ಇದ್ರಲ್ಲ ಫ್ಯಾನ್ ಫಾಲೋಯಿಂಗ್ ಕೂಡ ಜಾಸ್ತಿ ಸುಮಾರು ಜನ ಇದ್ರಲ್ಲ ಇವತ್ತು ನಿಮ್ಮ ಪ್ರೋಗ್ರಾಮ್ ಅಂತ ಹೇಳಿ ಗೊತ್ತಾಯ್ತು ಹೆಚ್ಚಿನ ಜನರಿಗೆ ತುಂಬಾ ಜನ ಗೊತ್ತಾಯ್ತು ಇವತ್ತು ನೀವು ಪೋಸ್ಟರ್ ಕಳಿಸಿದ ತಕ್ಷಣನೇ ಎಲ್ಲರೂ ಆಲ್ಮೋಸ್ಟ್ ಸೋಶಿಯಲ್ ಮೀಡಿಯಾ ಪೂರ್ತಿ ಓಡಿತದ ಎಲ್ಲ ಇವತ್ತು ಫುಲ್ ಫೇಸ್ಬುಕ್ ಫುಲ್ ತನ್ವಿತನಲ್ಲಿ ಹೇಳಕ್ಕ ನಾನು ಅನ್ಕಂತಿದ್ದೆ ಈಗ ಕಾಣ್ತಿದ್ರು ಅಂತ ಹೇಳಿ ಪೋಸ್ಟರ್ ಕಂಡರೆ ಎಲ್ಲರೂ ಕಾಣ್ತಿದ್ರಿ ಅಂತ ಹೇಳಿ ಅನ್ಕಂತಿದ್ದೆ ನಾನು ಹಾಗೆ ತನ್ವಿತ ಹೇಳ್ತಾ ಇದ್ದಾಳ ಪೋಸ್ಟರ್ ಕಂಡರೆ ಎಲ್ಲರೂ ಪ್ರೋಗ್ರಾಮ್ ಕಾಣ್ತಿದ್ರು ಅಂತ ಹೇಳಿ ಎಲ್ಲ ಪ್ರೋಗ್ರಾಮ್ ಕಾಣ್ತಾ ಇದ್ರು ಹಾಗೆ ನಿನ್ನೊಟ್ಟಿಗೆ ಮಾತಾಡಕ್ಕೂ ಟ್ರೈ ಅಂದ್ರೆ ಕಾಲಿಗೆ ಟ್ರೈ ಮಾಡ್ತಾ ಹಾ ಕಾಲಿಗೆ ಟ್ರೈ ಮಾಡ್ತಾ ಇದ್ರು ಓಕೆ ಈಗ ನಿನಗೆ ಫಸ್ಟ್ ಈಗ ಫೇಮಸ್ ಆದ ಅಂತ ಹೇಳಿದ್ರೆ ಯೋಗದಲ್ಲ ಹಾ ಹೌದು ಅಂತಾರಾಷ್ಟ್ರೀಯ ಯೋಗಪಟು ಕಲಾಶ್ರೀ ತನ್ವಿತ ಈಗ ಎಲ್ಲರೂ ಗುರುತಿಸೋದು ಹಾಗೆ ನಿಮಗೆ ಹಾ ಈಗ ಎಂತ ನಿಮಗೆ ಯೋಗ ಅಂದ್ರೆ ಎಂತಕ್ಕೆ ನಿಮಗೆ
ಆಸಕ್ತಿ ಬಂತ ಅದ್ರಗೆ ಯೋಗ ಕಲಿಕ ಅಂತ ಹೇಳಿ? ಅಂದ್ರೆ ನಾನು ಫಸ್ಟ್ 1ನೇ ಕ್ಲಾಸ್ ಅಲ್ಲಿ ಇರ್ತ ನಮ್ದು ಆನ್ಯುವಲ್ ಡೇ ಆತತ್ತಲ್ಲ ಅದ್ರಗೆ ನನಗೆ ಪ್ರಾಕ್ಟೀಸ್ ಆಗ್ತಾ ಇರ್ತಿತ್ತು. ಅಂದ್ರೆ ನಂದು ಬಾಡಿ ಲ್ಯಾಂಗ್ವೇಜ್ ಎಲ್ಲ ಕಂಡ್ಕೊಂಡು ನಮ್ಮ ಶಾಲೆ ಮಿಸ್ ಒಬ್ರು ನನಗೆ ಯೋಗ ಸರಿನ ನಂಬರ್ ಕೊಟ್ರು. ಅವ್ರ ಮೂಲಕ ನಂಗೆ ಯೋಗ ಪರಿಚಯ ಆಯ್ತು. ಕಡಿಕೆ ಅದ್ರಗೆ ಒಂದೇನ ಕಾಂಪಿಟೇಷನ್ ಮಾಡಿದೆ, ಅಂದ್ರೆ ಸುಮ್ಮನೆ ಅದ ಸ್ಟೇಜ್ ಎಕ್ಸ್ಪೀರಿಯನ್ಸಿಗೋಸ್ಕರ ಒಂದು ಮಾಡಿದ್ದು. ಕಡಿಕೆ ಎಂತ ಇತ್ತಂದ್ರೆ ಅವರು ಸ್ವಲ್ಪ ಕ್ಲಾಸ್ ಮಾಡೋದೆಲ್ಲ ಕ್ಲೋಸ್ ಮಾಡ್ರೆ, ಯಾಕಂದ್ರೆ ಮಗಳಿಗೆ ಎಲ್ಲ ಅವರು ಇದೆಲ್ಲ ಕಾಂಪಿಟೇಷನ್ ಎಲ್ಲ ಇರ್ತಿತ್ತಲ್ಲ, ಹಾಗಾಗಿ ಅವರು ಸ್ಟಾಪ್ ಮಾಡ್ರು. ಕಡಿಕೆ ನಂಗೂ ಅಂದ್ರೆ ಗ್ಯಾಪ್ ಆಯ್ತು, ನನಗೂ ಯಾರು ಇರಲಿಲ್ಲ ಮತ್ತೆ ಯೋಗ ಹೇಳಿಕೊಡೋಕೆ. ಆಮೇಲೆ ಮತ್ತೆ ನಾನು ಫೋರ್ತ್ ಹಂಗ್ ಸ್ಟಾರ್ಟ್ ಮಾಡಿ ಮತ್ತೆ ಲೈಫ್ ಮತ್ತೆ ಕಂಟಿನ್ಯೂ ಸ್ಟಾರ್ಟ್ ಮಾಡಿದೆ. ಓಕೆ, ಮತ್ತೊಬ್ರು ಕಾಲ್ ರೆಡಿ ಇದ್ರು, ಅಭಿಜಿತ್ ಅಂತ ಹೇಳಿ ಕುಂದಾಪುರದಿಂದ ಫೋನ್ ಮಾಡ್ತಾ ಇದ್ರು, ಅವರೊಟ್ಟಿಗೆ ಮಾತಾಡುವ. ಹಲೋ, ನಮಸ್ತೆ ಅಭಿಜಿತ್ ಅವರೇ. ಹಲೋ ಹಲೋ, ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ ಸರ್. ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ ಅಂತ ಹೇಳಿದೆ. ಇಲ್ಲ, ಟಿವಿ ವಾಲ್ಯೂಮ್ ಇಲ್ಲ, ಟಿವಿ ಆನ್ ಮಾಡಿಲ್ಲ. ಇಲ್ಲ, ಆಚೆ ಯಾರು ಮಾತಾಡ್ತಿದ್ರೆ ನನಗೆ ಎಂತ ಇತ್ತು? ಇಲ್ಲ, ಮಕ್ಕ ಮಾತೆ ಇದ್ದು ಈ ಕಡೆ ಬಂದೆ. ಹಾ ಹಾ, ಸರಿ. ಅಂತ ತನ್ವಿತ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರ? ಹೌದು, ಗೊತ್ತಾಯ್ತು ಗೊತ್ತಾಯ್ತು. ಹಾ, ಮತ್ತೆ ಅವ್ರ ಬಗ್ಗೆ ಎಂತ ಹೇಳ್ತೀರ ಸರ್ ನೀವು? ಒಂದು ಅತ್ಯದ್ಭುತ ಪ್ರತಿಭೆ, ಒಂದು ಅಂತಾರಾಷ್ಟ್ರೀಯ ಯೋಗ ಪಟ್ಟು. ಹಲೋ, ಹಾ ಕೇಂದಿತ್ತು ಸರ್, ಹೇಳಿ. ನೀವು? ಯೋಗ ಎಲ್ಲ ಕಂಡಿದೀಯ ಸರ್ ನೀವು? ಯೋಗ ನೋಡಿ ನೋಡಿ ನೋಡಿದೀನಿ, ತುಂಬಾ ಖುಷಿ ಆಯ್ತು ಅವ್ಳು ನೋಡಿ ಮಾತಾಡಿ ಇವತ್ತು. ಥ್ಯಾಂಕ್ ಯು, ದೇವ್ರ ಸದ ಚೆನ್ನಾಗಿರ್ಲಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನ ಪ್ರೋಗ್ರಾಮ್ ಇಲ್ಲ ಸರ? ಈಗ ಪ್ರೋಗ್ರಾಮ್ ಎಲ್ಲ ಇಲ್ಲ, ಅಂದ್ರೆ ಕಾಂಪಿಟೇಷನ್ ಮಾತ್ರ ಆನ್ಲೈನ್ ಅಲ್ಲಿ ನಡೀತಾ ಇತ್ತು. ಯಾವ್ದಾದ್ರು ಬಂದಿದ್ದೆ ಇವಾಗ? ಹಾ ಹೌದು, ಮೊನ್ನೆ ಅಷ್ಟೇ ಕೋಟೇಶ್ವರದಿಂದ ಆಯುರ್ವೇದಿಕ್ ಇದ್ರಿಂದ ಒಂದು ಕಾಲೇಜ್ ಸೆಕೆಂಡ್ ಪ್ರೈಸ್ ಬಂತಲ್ಲ. ಹಾ, ಸೆಕೆಂಡ್ ಪ್ರೈಸ್ ಬಂತು. ಹೌದೌದು, ಈಗ ಸದಾ ಮಾಡ್ತಾರೆ ಆಯ್ತಾ? ಹಾ, ಆಡಿಲ್ಲ. ದೇವ್ರ ಒಳ್ಳೆ ಮಾಡ್ಲಿ. ಹಾ, ಎಲ್ಲ ನಿಮ್ಮೆಲ್ಲರ ಆಶೀರ್ವಾದ. ಓಕೆ ಓಕೆ ಅಮ್ಮ, ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಹಂಗೆ ತನ್ವಿತಂಗೆ ಎಷ್ಟು ಜನ ಅಭಿಮಾನಿಗಳಿದ್ರಲ್ಲ, ಅದ್ರಲ್ಲಿ ಸುಮಾರು ಜನ ಒಂದು ನಿನ್ನ ಮೀಟ್ ಮಾಡ್ಕೊಂಡ್ ಹೇಳಿ ಕಾಯ್ತಾ ಇದ್ರೆ. ನಾ ಈಗೊಬ್ರೀಗ ಫೋನ್ ಮಾಡ್ಕೊಂಡು ಹೇಳಿದ್ರು ಮೀಟ್ ಮಾಡ್ಕೊಂಡು ಎನ್ಸ್ಕೊಂಡಿದ್ಯಾ ಇಲ್ಲ ಅಂತೇಳಿ. 50% ಜನ ನಂಗೆ ಕಾಯ್ತಾ ಇದ್ರೆ ಈಗ ಮೀಟ್ ಮಾಡೋಕೆ. ಅಂದ್ರೆ ಕೆಲವ್ರನ್ನ ನಾನು ಕಂಡಿದೆ, ನನ್ಗೆ ಪ್ರೋತ್ಸಾಹಕರನ್ನ ನಾನು ಕಂಡಿದೆ ಕೆಲವ್ರನ್ನ, ಇನ್ ಕೆಲವ್ರನ್ನ ನಾನು ನಿಜವಾಗ್ಲೂ ಕಾಣ್ಲಿಲ್ಲ. ಆದ್ರೆ ಅವ್ರು ನನ್ನ ಸಪೋರ್ಟ್ ಮಾಡ್ತಾ ಇದ್ದ ನಂಗೆ ತುಂಬಾ ಖುಷಿ ಆಗ್ತಾ ಇತ್ತು. ಯಾರಂತ ಗೊತ್ತಿಲ್ಲ, ಜಸ್ಟ್ ತನ್ವಿತಾ ಅಂತೇಳಿ ಒಂದ್ ಪುಟಾಣಿ ಹುಡುಗಿ ಅಂತೇಳಿ ಗೊತ್ತಿತ್ತು ಅವರಿಗೆ. ನಿಮ್ ಪ್ರೋಗ್ರಾಮ್ಸ್ ಎಲ್ಲ ಕಂಡು ಸಪೋರ್ಟ್ ಮಾಡ್ತಾ ಇದ್ರು ನಿಮ್ಗೆ. ನಂಗೂ ಆಸೆ ಐತಿ ಇವ್ರ ಎಲ್ಲಾರನ್ನು ಮೀಟ್ ಮಾಡ್ಕೊಂಡೇಳಿ, ಎಲ್ಲರನ್ನು ಒಂದ್ಸಲ ಮೀಟ್ ಮಾಡ್ಲಕ್ಕ. ಅವ್ರು ಸಹ ಕಾಯ್ತಾ ಇದ್ರ. ನಿಂಗೆ ಹೆಂಗ ಅನ್ಸುತ್ತೆ, ಇವರೆಲ್ಲ ಹಿಂಗೆ ಫೋನ್ ಮಾಡ್ಕೊಂಡೆಲ್ಲ ಮತ್ತೀಗ ನೀ ಹೊರಗಡೆ ಎಲ್ಲ ಹೋತಿ ಪತಿಗಳ ಸಿಕ್ಕೋ ಇವ್ರು ತನ್ವಿತಲ್ಲಿ ಮಾತಾಡ್ತಾರಲ್ಲ, ಅಷ್ಟು ನಿಂಗೆ ಎಷ್ಟು ಖುಷಿ ಆಯ್ತು? ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಎಲ್ಲ ಸಾಮಾನ್ಯ ಜನರಲ್ಲಿ ನನ್ನನ್ನು ಒಬ್ಳನ್ ಗುರುತಿಸ್ತಾರಲ್ಲ ಇವ್ರು ಅಂತೇಳಿ ನಂಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ಅವಾಗೆಲ್ಲ ಅನ್ಸುತ್ತೆ ನಾ ಇನ್ನೂ ಹೆಚ್ಚಿನ ಮಟ್ಟಿಗೆ ಸಾಧನೆ ಮಾಡ್ರೆ, ಪ್ರಾಕ್ಟೀಸ್ ಎಲ್ಲ ಮಾಡಿ ಸಾಧನೆ ಮಾಡ್ರೆ ಇನ್ನೂ ತುಂಬಾ ಜನಕ್ಕೆ ಗೊತ್ತಾಗ್ತು ಅಂದೇಳಿ ಒಂದು ಆಸೆ ಇತ್ತು ನಿಂಗೆ. ಹಂಗೆ ಈಗ ನೀನು ಕಾಲ್ ಒಪ್ಪಕ್ಕಿಂತ ಮುಂಚೆ ನಾವು ನಿಂದು ಯೋಗಾಸನದ ಬಗ್ಗೆ ಮಾತಾಡ್ತಾ ಇತ್ತು. ಅಂದ್ರೆ 1ನೇ ಕ್ಲಾಸ್ ಇಪ್ಪತ್ತಿಗೆ ನೀನು ಯೋಗ ಕಲಕ್ ಸ್ಟಾರ್ಟ್ ಮಾಡಿದೆ, ಕಡೆಗೆ ಸ್ವಲ್ಪ ಗ್ಯಾಪ್ ಆಯ್ತು ಅಂತಲೇ ಹೇಳಿದೆ, ಮತ್ತೆ 4ನೇ ಕ್ಲಾಸಿಂದ ಕಲಕ್ ಸ್ಟಾರ್ಟ್ ಮಾಡಿದೆ, ಕಂಟಿನ್ಯೂ ಆಯ್ತು ಅಂತೇಳಿ. ಓಕೆ, ಅಂದ್ರೆ ಯಾರು ನೀನು ಅಮ್ಮ ಹೇಳಿರಾ, ಅಮ್ಮ ಅಥವಾ ಅಪ್ಪ ಸಪೋರ್ಟ್ ಮಾಡಿರಾ ಓಕೆ ಯೋಗಕ್ಕೆ ಹೋಗ ಅಂತೇಳಿ? ಯೋಗಕ್ಕಂದ್ರೆ ನಮ್ದು ಮನೇಲೂ ಕೂಡ ಅಷ್ಟು ಗೊತ್ತಿರಲಿಲ್ಲ ಯೋಗದ ಬಗ್ಗೆ. ಅಂದ್ರೆ ನಾನು ಹೋದ ಮೇಲೆ ನನಗೆ ಸಪೋರ್ಟ್ ಮಾಡ್ತಾ ಇದ್ರು, ನಮ್ಮ ಮನೆಯವ್ರು ಕೂಡ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಪಪ್ಪ ಅಮ್ಮ ಕೂಡ ನನ್ ಕೇಳಿದ್ದು ಕಾಂಪಿಟೇಷನ್ಗಳಿಗೆಲ್ಲ ಕರ್ಕೊ ಹೋಗ್ತಾರೆ. ಹಾಗೆ ಈಗ ನಾನು ಭರತನಾಟ್ಯ ಕಲಿಬೇಕನ್ನ, ಹಾ ಹೋಗು ಕಲಿ. ಹಾಗೆ ಕ್ರಿಕೆಟ್ ಕಲಿಬೇಕು, ಹಾ ಹೋಗು ಕಲಿ. ಕ್ರಿಕೆಟ್ ಕಲಿತಾ ಇದ್ದೆ? ಹಾ ಹೌದು, ಕ್ರಿಕೆಟ್ ಸಹ ಕಲಿತಿದ್ದೆ. ಹಾಗೆ ಯಕ್ಷಗಾನ ಹೋಗ್ಬೇಕಾ, ಹಾ ಹೋಗು. ಆಕ್ಟಿಂಗ್ ಗೆ ಹೋಗ್ಬೇಕಾ, ಹಾ ಹೋಗು. ಎಲ್ಲದಕ್ಕೂ ಕಲ್ಸಿದ್ದಾರೆ. ಸೊ ಅವರಿಗೆ ನಾನು ಫಸ್ಟ್ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅಪ್ಪ ಅಮ್ಮಗೆ. ಹಾ, ಅವ್ರ ಎಲ್ಲ ಕಲ್ಸಿದಕ್ಕೆ ನಂಗೆ ತುಂಬಾ ಖುಷಿ ಆಯ್ತು. ಅಪ್ಪ ಅಮ್ಮ ಸಪೋರ್ಟ್ ಮಾಡ್ತಾ ಇದ್ರಲ್ಲ, ಈಗ ಇನ್ನು ಮುಂದೆ ಬೆಳಿಕ್ ಮುಂದೆ ಬೆಳಿಕ್ ಅವ್ರಿಗೂ ಕೂಡ ಒಂದು ಆಸೆ ಇತ್ತಲ್ಲ ಮಕ್ಕಳು ಒಂದು ಒಳ್ಳೆ ಸ್ಥಾನಕ್ಕೆ ಬೆಳಿಕ್ ಅಂತ. ಹಾಗೆ ಮತ್ತೊಬ್ರು ಕಾಲರ್ ಇದ್ರು, ಪ್ರಸಾದ್ ಅಂತ ಹೇಳಿ, ಅವರೊಟ್ಟಿಗೆ ಮಾತಾಡುವ. ಹಲೋ ಹಲೋ, ನಮಸ್ತೆ ಪ್ರಸಾದ್ ಅವರೇ.
ಓಕೆ ಕರೆ ಕಟ್ ಆಯ್ತು ಮತ್ತೆ ಪುನಃ ಕಾಲಿಗೆ ಟ್ರೈ ಮಾಡಿ ತನ್ವಿತ ಒಟ್ಟಿಗೆ ಮಾತಾಡ್ಲಕ್ಕ ಹಾಗೆ ನಾನು ನಿಮ್ಮ ಅಪ್ಪ ಅಮ್ಮ ಬಗ್ಗೆ ಹೇಳ್ದೇನೆ ಅಪ್ಪ ಅಮ್ಮಂಗೆ ಹೇಳ್ತಿದ್ದೆ ಥ್ಯಾಂಕ್ಸ್ ಅಂತೇಳಿ ಹೇಳ್ಕಂತೇಳಿ ಅದೇ ಎಷ್ಟಾದ್ರು ಆಸೆ ಇರುತ್ತಲ್ಲ ಅಂದ್ರೆ ನಮ್ಮ ತಂದೆ ತಾಯಿಗೆ ನನ್ನ ಮಗಳು ಬೆಳಿತಾ ಇದ್ರು ಅಂತೇಳಿ ಹೇಳ್ರೆ ಅದೊಂದ್ರ ಖುಷಿ ಹಾಗೆ ಮತ್ತೊಬ್ರು ಕಾಲರ್ ಇದ್ರು ಅವರೊಟ್ಟಿಗೆ ಮಾತಾಡುವ ಹಲೋ ಹಲೋ ನಮಸ್ತೆ ಹಲೋ ನಮಸ್ತೆ ತಮ್ಮ ಹೆಸರು ಎಲ್ಲಿಂದ ಫೋನ್ ಮಾಡ್ತಾ ಇದ್ರಿ ನಾನು ಪ್ರಶಾಂತ್ ಹೇಳಿ ಅಂತ ದುಬೈಯಿಂದ ಕಾಲ್ ಮಾಡ್ತಿದ್ದೆ ಓಕೆ ದುಬೈಯಿಂದ ನಿಮ್ಮ ಹೆಸರು ಗೊತ್ತಿಲ್ಲ ಸರ್ ಪ್ರಶಾಂತ್ ಅಂತ ಓಕೆ ದುಬೈಯಿಂದ ಫೋನ್ ಮಾಡ್ತಾ ಇದ್ರಿ ಅಷ್ಟು ದೂರದಿಂದ ಕಾಲ್ ಮಾಡ್ತಾ ಇದ್ರಿ ತನ್ವಿತ ಪ್ರೋಗ್ರಾಮ್ ಕಣ್ಕಂಡ ಆ ತನ್ವಿತನ್ ಪ್ರೋಗ್ರಾಮ್ ಕಾಣ್ತಿದ್ದೆ ಅಂಡ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಅವರು ಯೋಗ ನಾನು ಹೇಳೋ ಅವಶ್ಯಕತೆ ಇಲ್ಲ ಅಂತಂತೆ ಅದರ ಜೊತೆಗೆ ಇತ್ತೀಚೆಗೆ ವಿಡಿಯೋಗಳು ಅಂತೂ ತುಂಬಾ ಇಷ್ಟ ನಂಗೆ ಅವಳ ಎಕ್ಸ್ಪ್ರೆಷನ್ ಅವಳ ಡಾನ್ಸ್ ಸ್ಪೆಷಲಿ ಯೋಗ ಕೆಲವು ಸಲ ಟ್ರೈ ಮಾಡಿದೆ ಮತ್ತೆ ಸುಮ್ಮನೆ ಕೈ ಕಾಲು ಮುರ್ಕೊಂಡೆ ಅಂತ ಆ ಮಗು ಮಾಡ್ರೆ ಚಂದ ಅಂತ ಹೇಳಿ ಸುಮ್ಮನೆ ಕಂಡೆ ನೀವು ಟ್ರೈ ಮಾಡಿರಿ ತನ್ವಿತ ಯೋಗ ಕಂಡೆ ಅಂದ್ರೆ ಮಾಡು ಕಂಡೆ ಜಾಯಸ್ ಇಲ್ಲ ಓಕೆ ಸರ್ ಅಳದ್ರೆ ಮಾತಾಡಿ ಇಲ್ಲ ಇದ್ದ ಹಲೋ ಹಾಯ್ ಪುಟ್ಟ ಹಾಯ್ ಹೇಗಿದ್ದೀರಾ ಅಷ್ಟು ದೂರದಿಂದ ಫೋನ್ ಮಾಡ್ತಾ ಇದ್ರು ಹಂಗೆ ನಿಂಗ ಒಬ್ಬ ಪುಟ್ಟ ತಂಗಿ ಇದ್ದಾಳ ನಾನು ಸುಮಾರು ಕಣ್ಣಿದ್ದೆ ವಿಡಿಯೋಸ್ ಎಲ್ಲ ನಿಂದು ಮತ್ತೆ ನಿನ್ ತಂಗಿದ ಒಳ್ಳೆ ಡ್ಯಾನ್ಸ್ ಮಾಡ್ತಿ ಇಬ್ರು ಮತ್ತೆ ಅಕ್ಕ ಮತ್ತೆ ತಂಗಿ ಹೆಂಗೆ ಅದಕ್ಕೆಲ್ಲ ಸ್ಟೆಪ್ಸ್ ಯಾರು ಹೇಳಿಕೊಡ್ತಾರ ನೀವೇ ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡುದಾ ಅಥವಾ ಯಾರು ಹೇಳಿಕೊಡ್ತಾರ ಬೀಟ್ ತಕ್ಕಂಗ್ ನಾವು ನಾವೇ ಸ್ಟೆಪ್ ಹಾಕುದಷ್ಟೇ ನೀವು ನೀವೇ ಸ್ಟೆಪ್ ಹಾಕುದಾ ಆರು ಒಳ್ಳೆ ಮಾಡ್ತೀರಿ ಮಾತ್ರ ಇಬ್ರು ಸಹ ಇದ್ದ ಹಂಗೆ ಮತ್ತೊಬ್ರು ಕಾಲರ್ ಇದ್ರು ಅವರೊಟ್ಟಿಗೆ ಮಾತಾಡುವ ಹಲೋ 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 ನಮಸ್ತೆ ಹಾಯ್ ಹಾಯ್ ನಂಗೆ ಗೊತ್ತಾಯ್ತು ಯಾರಂತ ಹೇಳಿ ತನ್ವಿತಂಗೆ ಗೊತ್ತಾಯಿಲ್ಲ ಅನ್ಸುತ್ತ ಸಮೃದ್ಧಿ ಅನ್ಸುತ್ತೆ ಸಿಂಚನಾ ಸಮೃದ್ಧಿ ಅಂತ ಹೇಳ್ತಿದ್ರು ಸ್ವಲ್ಪ ಕನ್ಫ್ಯೂಸ್ ಆಯ್ತು ಅವಳಿಗೆ ಹೇಳುದು ಬ್ಯಾಡ್ ಅಂತೇಳಿ ಎನ್ಸ್ಕೊಂಡೆ ನಾನು ಅವಳೆ ಗೆಸ್ ಮಾಡ್ಲಿ ಅಂತೇಳಿ ಹೆಂಗಿದ್ದೆ ಸಿಂಚನಾ ನಾನ್ ಚೆನ್ನಾಗಿದ್ದೆ ಹೌದಾ ಇವತ್ತು ನಿನ್ನ ಫ್ರೆಂಡ್ ನಮ್ಮ ಟಿವಿಯಲ್ಲಿ ಇದ್ದಾಳ ನಂಗೆ ಖುಷಿ ಆಯ್ತು ತುಂಬಾ ಖುಷಿ ಆಯ್ತಾ ಫ್ರೆಂಡ್ ಇನ್ ಕಂಡ ಹೌದಾ ಫ್ರೆಂಡ್ ಹಲೋ ತನ್ವಿತ ಅಕ್ಕ ಹಾಯ್ ಸಿಂಚು ನೀವು ಸಕ್ಕತ್ತಾಗಿ ಕಾಣ್ತಿದ್ರಿ ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಆಯ್ತು ನೀನ್ ಕಾಲ್ ಮಾಡಿದ ಕೂಡ ನನಗೆ ತುಂಬಾ ಖುಷಿ ಆಯ್ತು ಹೌದಾ ಮತ್ತೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ತುಂಬಾ ಒಳ್ಳೆ ಆಫರ್ಸ್ ಬರ್ಲಿ ಥ್ಯಾಂಕ್ ಯು ಸೋ ಮಚ್ ವಿಶ್ ಮಾಡ್ತಾ ಇದ್ದಾಳೆ ಹಾ ನಿನಗೂ ಕೂಡ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಓಕೆ ಸಿಂಚನಾ ಪುಟ್ಟ ಖುಷಿ ಆಯ್ತು ಫೋನ್ ಮಾಡೋದಕ್ಕೆ ಕಟ್ಬಿಡಿಲಿದ್ರ ಅನ್ಸುತ್ತೆ ಹಂಗೆ ಒಂದ್ ಕಾಲ್ ಸಿಗ್ತಾ ಇಲ್ಲ ಪಟ್ಟ ಮಾತಾಡ್ದಾಳೆ ನಿಂಗೋಸ್ಕರ ವೇಟ್ ಮಾಡ್ತಾ ಇದ್ದಾಳು ಹಂಗೆ ಈಗ ನೀವು ಅಂದ್ರೆ ಈಗ ಎಂಟನೇ ಕ್ಲಾಸ್ ಹೋತಿದ್ಯಲ್ಲ ಈಗ ಅಂದ್ರೆ ಶಾಲೆಗೆಲ್ಲ ಹೊಯ್ಕರಿಲ್ಲ ಇಲ್ಲಾಂದ್ರೆ ಎಂಟನೇ ಕ್ಲಾಸ್ ಅಂತ ಹೇಳಿದ್ರೆ ಹೊಸ ಫ್ರೆಂಡ್ಸ್ ಎಲ್ಲ ಸಿಗ್ತಿದ್ರು ಈಗ ಅದೆಂತ ಇಲ್ಲ ಅಂದ್ರೆ ಮನೆಯಲ್ಲೇ ಈ ಕಣಕ ಈಗ ಅದ್ರ ಬಗ್ಗೆ ಮಾತಾಡ್ತೇವೆ ಆಗ ಮತ್ತೊಬ್ರು ಕಾಲರ್ ಇದ್ರು ಅವರೊಟ್ಟಿಗೆ ಮಾತಾಡುವ ರಾಮ್ ಶೆಟ್ಟಿ ಅಂತ ಹೇಳಿ ಫೋನ್ ಮಾಡ್ತಾ ಇದ್ರು ಹಲೋ ನಮಸ್ತೆ ಹಲೋ ಹಲೋ ನಮಸ್ತೆ ರಾಮ್ ಶೆಟ್ಟಿ ಆಜ್ರಿಂದ ಸರ್ ಇವತ್ತು ತನ್ವಿತ ಇದ್ರ ಕಾರ್ಯಕ್ರಮದಂಗೆ ನೀವು ಕೂಡ ಅವ್ರ ಅಭಿಮಾನಿನಾ ಖಂಡಿತ ಅವ್ರ ಅಭಿಮಾನಿ ಎಲ್ಲರಿಗೂ ಒಂದು ತುಂಬಾ ಇಷ್ಟ ಎಲ್ಲರ ಅಭಿಮಾನಿನೂ ಹೌದು ಹೌದಾ ಓಕೆ ತನ್ವಿತ ಬಗ್ಗೆ ಏನಾದರೂ ಒಂದು ಮಾತು ಹೇಳೋದಾದ್ರೆ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಯಶಸ್ಸು ಒಂದು ಗ್ರೇಸ್ ಅಂತ ಹೇಳ್ತೇನೆ ಓಕೆ ಮತ್ತೆ ಅವ್ರ ಹತ್ರನೇ ಮಾತಾಡಿ ಇಲ್ಲೇ ಇದ್ದರು ಹಲೋ ಅಣ್ಣ ಹಲೋ ಹಲೋ ನಮಸ್ತೆ ನಮಸ್ತೆ ಥ್ಯಾಂಕ್ ಯು ಒಳ್ಳೆದಾಗಲಿ ದೇವರು ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್
ಓಕೆ, ಹಾಗೆ ಸುಮಾರು ಜನ ಕಾಲ್ ಮಾಡ್ತಿದ್ರು ವೀಕ್ಷಕರಿ, ಕಾಲ್ ತನ್ವಿತ್ ಒಟ್ಟಿಗೆ ಮಾತಾಡ್ಕೊಂಬಂಗಿದ್ರು ಪಟ 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 ಫೋನ್ ಮಾಡಿ ಒಳಟಿಗೆ ಮಾತಾಡ್ಲಕ್ಕ. ಹಾಗೆ ನನ್ಗೆ ಎಂತ ಇದೆ ಹೈಸ್ಕೂಲಿಗೆ ಫ್ರೆಂಡ್ಸ್ ಅಲ್ಲ ಅಂತೀಗ ಹೊಸ ಹೊಸ ಫ್ರೆಂಡ್ಸ್ ಸಿಗ್ತಿದ್ರಲ್ಲ ನಮ್ಗೆ ಹಾಗೆ ಅಲ್ಲ, ಹೈಸ್ಕೂಲ್ ಅಂತ ಇಟ್ಟರೆ ಹೊಸ ಶಾಲೆ ಅಥವಾ ಅದೇ ಶಾಲೆಯಲ್ಲಿ ಇದ್ರೆ ನಾವು ಹೈಸ್ಕೂಲಿಗೆ ಹೋಗ್ತಿತ್ತು, ಯಾರು ಫ್ರೆಂಡ್ಸ್ ಎಲ್ಲ ಬರ್ತಿದ್ರು ಒಂಥರ ಬೇಜಾರ್ ಹಚ್ಚಲಿ ನಿಮಗೆ ಮನೇಲಿ ಮನೇಲಿ ಅಂತ ಆನ್ಲೈನ್ ಕ್ಲಾಸ್ ಎಲ್ಲ ಫ್ರೆಂಡ್ಸ್ ಎಲ್ಲ ಸಿಕ್ಕುದಿಲ್ಲ ಅಂದ್ರೆ ಕೆಲವರೆಲ್ಲ ಓಲ್ಡ್ ಫ್ರೆಂಡ್ಸ್ ಇರ್ತಾರೆ ಅದೇ ಸ್ಕೂಲಿಗೆ ಪಪ್ಪ ಮಿಸ್ ಮಾಡ್ಕಂತೆ ಅನ್ಸುದಿಲ್ಲ ನಿಮಗೆ? ಮಿಸ್ ಖಂಡಿತ ಮಾಡ್ಕಂತೆ, ಯಾಕಂದ್ರೆ ಅಂದ್ರೆ ಫುಲ್ ಸ್ಕೂಲ್ ಡೇಸ್ ಅಲ್ಲೆಲ್ಲ ಮೀಟ್ ಮಾಡಿದ್ದಲ್ಲ, ಈಗ ಸಡನ್ ಆಗಿ ಲಾಕ್ ಡೌನ್ ಆಗಿ ಇಷ್ಟು ದಿನ ನಾವು ಫ್ರೆಂಡ್ಸ್ ಮೀಟ್ ಆಗಲಿಲ್ಲ, ಹಾಗೆ ಆದಷ್ಟು ಬೇಗ ಮೀಟ್ ಮಾಡ್ತೆ ಎಂಬ ಆಸೆ ಇತ್ತು. ಆದಷ್ಟು ಬೇಗ ಮೀಟ್ ಮಾಡಿಸ್ದೆ ಎಂಬ ಆಸೆ ಇತ್ತು. ಹಾಗೆ ನೀನು ಆಕ್ಟಿಂಗ್ ಅದಿದೆಲ್ಲ ಮಾಡ್ತೀಯ ಅಲ್ದ, ನಿಂಗೆ ಅದ್ರ ಈಗ ಯೋಗಾಸನದಾಗ ಹೆಂಗೋ ಇಂಟ್ರೆಸ್ಟ್ ಇತ್ತು ಅಂಗುದೈತು, ಈ ಭರತನಾಟ್ಯ ಮತ್ತೆ ಯಕ್ಷಗಾನ ಡ್ಯಾನ್ಸ್ ಆಕ್ಟಿಂಗ್ ಇದ್ರಗೆಲ್ಲ ಹೆಂಗೆ ಇಂಟ್ರೆಸ್ಟ್ ಬಂತು ನಿಂಗೆ? ಇದೆಲ್ಲ ಈಗ ಭರತನಾಟ್ಯ ಕೂಡ ನಾನು ಯೋಗನೊಟ್ಟಿಗೆ ಸ್ಟಾರ್ಟ್ ಮಾಡಿದೆ. ಭರತನಾಟ್ಯ ಮತ್ತೆ ಯೋಗ ಒಂದೇ ಟೈಮಿಗೆ ಸ್ಟಾರ್ಟ್ ಮಾಡಿದೆ? ಹಾ, ಅದಂದ್ರೆ ಫಸ್ಟ್ ಒಂದು ವರ್ಷ ಬಿಟ್ಟು ಸ್ಟಾರ್ಟ್ ಮಾಡಿದ್ ಭರತನಾಟ್ಯ, ಅದು 5 ವರ್ಷ ಮುಗಿಸಿ ವಿದ್ವಾನ್ ಜಿ ಬಿ ಜನಾರ್ದನ್ ಅವ್ರ ಹತ್ರ ಕಲ್ತ್ಕೊಂಡಿದ್ದು, ಅವರು ನಂಗೆ 5 ವರ್ಷ ಹೇಳಿಕೊಟ್ರು. ಹಾಗೆ ಜೂನಿಯರ್ ಇಂದ ಪಾಠ ಅಷ್ಟು ಕಲ್ತಿದೆ, ಅಂದ್ರೆ ಎಕ್ಸಾಮ್ ಒಂದು ಬರೀಲಿಲ್ಲ ಅಷ್ಟೇ. ಹಂಗೆ ಮತ್ತೆ ಕ್ವಿಟ್ ಮಾಡಿದೆ, ಯಾಕಂದ್ರೆ ಈಗ ಯೋಗ ಕಡೆ ಗಮನ ಪೂರ ಜಾಸ್ತಿ ಆಯ್ತಾ, ಕಡೆಗೆ ಇದೆಲ್ಲ ಹೆವಿ ಆಯ್ತು ಅಂದೇಳಿ, ಇದು 5 ಇಯರ್ಸ್ ಆಯ್ತಲ್ಲ ಅಂದೇಳಿ ಮತ್ತೆ ಹೆಜ್ಜೆ ಎಲ್ಲ ಗೊತ್ತಿತ್ತ, ಹಂಗಾಗಿ ಒಂದ್ ಸ್ವಲ್ಪ ಕ್ವಿಟ್ ಮಾಡಿದೆ. ಓಕೆ, ಮತ್ತೊಬ್ರು ಕಾಲರ್ ಇದ್ರು ಅವರೊಟ್ಟಿಗೆ ಮಾತಾಡುವ. ಶ್ರುತಿ ಅಂತ ಹೇಳಿ ಕುಂದಾಪುರದಿಂದ ಫೋನ್ ಮಾಡಿ ನಿನ್ನೊಟ್ಟಿಗೆ ಮಾತಾಡ್ತಾ ಅಂತೇಳಿ. ಹಲೋ, ನಮಸ್ತೆ ಶ್ರುತಿ ಅವರೇ. ಹಲೋ, ನಮಸ್ತೆ. ನಮಸ್ತೆ. ಏ, ಕಾರ್ಯಕ್ರಮದ ಹಂಗೆ ತನ್ವಿತಾ ಇದ್ರ? ಹಾ ಹಾ, ಸ್ವಲ್ಪ ಜೋರಾಗಿ ಮಾತಾಡಿ, ನಿಮ್ ವಾಯ್ಸ್ ಕೇಳ್ತಿಲ್ಲ. ಇಲ್ಲ ಇಲ್ಲ, ಇನ್ನೂ ಒಂಚೂರು ಜೋರಾಗಿ ಮಾತಾಡಿ ಕಂಬ. ಇವಾಗ ಕೇಳಿಸ್ತಿದ್ಯಾ? ಹಾ, ಈಗ ಕೇಳ್ತೇ ಸ್ವಲ್ಪ ಸ್ವಲ್ಪ. ಏನ್ ವಾಯ್ಸ್ ಸ್ವಲ್ಪ ಲೋ ಏನೋ ಅಲ್ಲ? ಹೌದೌದು, ಮಾತಾಡೋದೇ ಸ್ವಲ್ಪ ಲೋ ವಾಯ್ಸ್ ಏನೋ. ಹಾಗೆ ಇಲ್ಲ, ತನ್ವಿತಾ ಇದ್ದಾಳು? ಹಾ ಸರಿ. ನೀವೆಂತ ಅವ್ರ ಫ್ರೆಂಡ ಅಥವಾ ಎಂತ? ಅಭಿಮಾನಿ. ಓ, ಅಭಿಮಾನಿ. ಓಕೆ. ನಿಮ್ಮ ಇದು ನೀವು ಹೇಳ್ತಿದ್ರಲ್ಲ ತನ್ವಿತಾ, ಇಲ್ಲೇ ಇದ್ರು ಮಾತಾಡಿ. ಹಲೋ 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 ಹಲೋ. ಹಾಯ್ ತನ್ವಿತಾ ಅವರೇ. ಹಾಯ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೆ, ನೀವು? ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನಿಮ್ದು ದೋಸೆ ಆ್ಯಪಲ್ಲಿ ವಿಡಿಯೋ ಅಷ್ಟು ನೋಡ್ತಿದ್ದೀನಿ, ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ. ಥ್ಯಾಂಕ್ ಯು. ಇನ್ನೂ ಹೆಚ್ಚು ವಿಡಿಯೋ ಮಾಡಿ, ಆಮೇಲೆ ಅಂತಾರಾಷ್ಟ್ರೀಯ ಯೋಗ ಪಟ್ಟು ಇನ್ನೂ ನಿಮ್ಗೆ ಒಳ್ಳೆ ಆಫರ್ಸ್ ಆಗಲಿ ಅಂತ ವಿಶ್ ಮಾಡ್ತೀನಿ. ಹಾಂ, ಓಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಓಕೆ, ಇನ್ನಷ್ಟು ಹೆಸರು ಮಾಡಲಿ ಅಂತ ಹೇಳ್ತಾ ಇದ್ರು. ಹಾಗೆ ಯೋಗ ಹೆಂಗೂ ನಾನು ಕಂಡಿದೆ, ಈಗ ನಮ್ಮ ಕಾರ್ಯಕ್ರಮದಾಗ ಒಂದು ನಿನ್ನ ಹತ್ರ ಒಂದು ಡೈಲಾಗ್ ಹೇಳ್ಸ್ಕಂತೇಳಿ ನಂಗೆ ಆಸೆ ಆತಿತ್ತಪ್ಪ. ಯಾವುದು ಡೈಲಾಗ್ ಹೇಳ್ತೆ ಹೇಳಿದಾರ? ನಾನೀಗ ಅದು ವಜ್ರಕಾಯ ಮೂವಿ ಪಟಾಕ ಡೈಲಾಗ್ ಹೇಳ್ತೆ. ಆ ವಜ್ರಕಾಯ ಮೂವಿ ಒಂದು ಪಟಾಕ ಡೈಲಾಗ್ ಹೇಳ್ತೀಯಾ? ವೀಕ್ಷಕರೇ, ತನ್ವಿತಾ ಅವಳು ಇದು ವಜ್ರಕಾಯ ಮೂವಿ ಎಲ್ಲರಿಗೂ ಗೊತ್ತಿತ್ತು, ಆ ಮೂವಿಯಿಂದ ಒಂದು ಡೈಲಾಗ್ ಹೇಳ್ತಾಳೆ, ಅದು ಹೆಂಗೆ ಹೇಳ್ತಾಳೆ ನನಗೆ ಕಣ್ಕೊಳಪ್ಪ ಬನ್ನಿ. ಮತ್ತಪ್ಪು ಪ್ರತಪ್ಪು ಚಿಲ್ಲಿ ದೇಶ ಮೇ ಕೊಯಿ ಬಿಲ್ಲಿ ಆಯಾರೆ, ಹೆಣ ಬೀಳೋ ಜಾಗದಲ್ಲಿ ನೊಣ ಇರಬೇಕು, ಇಲ್ಲ ಈ ಪಟಾಕನ್ ಹವಾ ಇರಬೇಕು, ಅದನ್ನ ಬಿಟ್ಟು ಬೇರೆ ಸವಂಡ್ ಬಂತೋ ಮೇರೆ ಪೀಚಕ ಮುಜೆ ಫ್ರೈ ಹೋಜ ಬೈರೆ, ಯಾವನ ಅವನು ಸಟಕ್ನೆ ಬಂದ್ ಪಟಕ್ನೆ ನಿಂತ್ಕೋ, ಇಲ್ಲಾಂದ್ರೆ ನಿನ್ ಬಾಡಿ ಸುಯಿ ಟಪ್ಪಕ್ಕೆ ಬರಲೇ ಬರಲೇ ಬರಲೇ. ಸೂಪರ್ ಸೂಪರ್ ಸೂಪರ್. ಈಗ ಎಲ್ಲರೂ ಸ್ವಲ್ಪ ತನ್ವಿತನ ಹತ್ರ ಮಾತಾಡ್ಕೊಂಡು ಹೆದರ್ಕಂತ ಏನಲ್ಲ, ಸ್ಕೂಲಲ್ಲೂ ಹಿಂಗೆ ಜೋರು ಮಾಡ್ತೀಯ ಎಲ್ರಿಗೆ? ಇಲ್ಲಪ್ಪ, ಡೈಲಾಗ್ ಮಾತ್ರ ನಿಜ ಹಂಗಿಲ್ಲ ತನ್ವಿತಾ, ನಿಜ ಸ್ವಲ್ಪ ಅಂದ್ರೆ ಸೈಲೆಂಟ್ ಇರ್ತಾಳೆ ಎಲ್ರೊಟ್ಟಿಗೆ, ಅವಳೆ ಖುಷಿ ಖುಷಿಯೇ ಮಾತಾಡ್ಕೊಂಡು. ಓಕೆ, ಹಂಗೆ ನಿನ್ ತಂಗಿ ಬಗ್ಗೆ ಅಂದ್ರೆ ತಂಗಿ ಜೊತೆ ಜಾಸ್ತಿ ಜಗಳ ಆಡ್ತೀಯ ಮನೆಯೆಲ್ಲ? ಜಗಳ ಅಂದ್ರೆ ಜಾಸ್ತಿ ಆಡೋದಿಲ್ಲ, 50-50. ಓಕೆ, ಅವಳೆ ಅಂದ್ರೆ ನಿಮ್ದು ಅಂದ್ರೆ ನಮ್ಮ ಅಂತ ಎಂತ ಹೇಳಿದ್ರು ಫೈಟಿಂಗ್ ಪಾರ್ಟ್ನರ್ ಅಂತ ಹೇಳ್ತಾರಲ್ಲ, ಕ್ರೈಮ್ ಪಾರ್ಟ್ನರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕ್ರೈಮ್ ಪಾರ್ಟ್ನರ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನೀನು. ಓಕೆ, ಪ್ರೋಗ್ರಾಮ್ ಕಾಣ್ತಾ ಇರಗೂ ಸಾಕಿಗಳು ನಿನ್ ತಂಗಿ ಕಾಣ್ತಿರ್ತಾಳೆ. ಓಕೆ, ಹಾಗೆ ನೀ ಫಸ್ಟಿಗೆ ಯೋಗಾಸನಕ್ಕೆಲ್ಲ ಅಂದ್ರೆ ಫಸ್ಟ್ ಟೈಮ್ ಮಾಡೋದಿಲ್ಲ ಯೋಗಾಸನ? ಹರಿಹರ ಅಂತ ದಾವಣಗೆರೆ ಜಿಲ್ಲೆಯಲ್ಲಿ ಮಾಡಿದ್ದು, ಅದು ಫಸ್ಟ್ ಕಾಂಪಿಟೇಷನ್ ಆಗಿತ್ತು, ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೂಡ ಆಗಿತ್ತು. ಯಾಕಂದ್ರೆ ಮತ್ತೆ ರೀಸ್ಟಾರ್ಟ್ ಮಾಡಿದ್ನಲ್ಲ ಅವಾಗ, ರೀಸ್ಟಾರ್ಟ್ ಮಾಡಿ 5 ಡೇಸ್ ಅಲ್ಲೇ ನಂಗೆ ಬಂದಿತ್ತು ಅದು, ಅಂದ್ರೆ ಟಚ್ ಬಿಟ್ಟು ಹೋಗಿತ್ತು ಯೋಗದ್ದು. ಕಡೆಗೆ ಮತ್ತೆ ನನಗೆ ಶ್ರೀಧರ್ ಮೂರ್ತಿ ಸರ್ ನಂಬರ್ ಸಿಕ್ಕದ್ದು, ಕಡೆಗೆ ಶ್ರೀಧರ್ ಮೂರ್ತಿ ಸರ್ ಮತ್ತೆ ಅವ್ರ ಮಗಳು
ಸಂಧ್ಯಾ ಎಂ ಎಸ್ ಅಂದೇಳಿ, ಅವ್ರು ನನ್ನ ಗುರುಗಳು. ಹಾ, ಕಡಿಕ ಅವ್ರ ನಂಬರ್ ಸಿಕ್ತು ಕಡಿಕ ಅವ್ರ ಅಂತ ಹೇಳಿದ್ರು. 5 ಡೇಸ್ ಅಲ್ಲಿ ಒಂದು ಕಾಂಪಿಟೇಷನ್ ಇತ್ತು, ಆದಷ್ಟು ಬೇಗ ರೆಡಿ ಆಯ್ಕೊ ಅಂದೇಳಿ ಹೇಳಿದ್ರು. ನನ್ಗೆಂತ ರೀಸ್ಟಾರ್ಟ್ ಮಾಡೋದಷ್ಟೇ ಅಲ್ಲ, ಇನ್ನೂ ಗೊತ್ತಿಲ್ಲ ಆಯ್ತು, ಜಾಸ್ತಿ ಪ್ರಾಕ್ಟೀಸ್ ಮಾಡಿದೆ. ಆ ಕಡಿಕೆ ಆಯ್ತು, ಬ್ರೋನ್ಸ್ ಮೆಡಲ್ ಆಯ್ತು, ಫಸ್ಟ್ ಕಾಂಪಿಟೇಷನ್ ಥರ್ಡ್ ಪ್ಲೇಸ್ ಬಂತು. ಫುಲ್ ಖುಷಿ ಅದೇ, ಯಾಕಂದ್ರೆ ಫಸ್ಟ್ ಪ್ರೋಗ್ರಾಮ್ ಅಂದ್ರೆ ಟಚ್ ಎಲ್ಲ ಬಿಟ್ಟೋಯ್ತು, ಹೆಂಗ್ ಮಾಡ್ತೋ ಏನೋ ಅಂತ ಫುಲ್ ಫಿಯರ್ ಇದ್ದಿತ್ತು ನಂಗೆ ಫಸ್ಟ್ ಫಸ್ಟಿಗೆ. ಕಡಿಕೆ ಥರ್ಡ್ ಪ್ಲೇಸ್ ಬಂದ್ರು ಕೂಡ ಫುಲ್ ಖುಷಿ ಆಯ್ತು. ಹಂಗೆ ಇನ್ನು ಎಷ್ಟು ಹೆಚ್ಚಿನ ಕಾಂಪಿಟೇಷನ್ ಮಾಡೋಕೆ ಇಂಟ್ರೆಸ್ಟ್ ಬಂತು. ಇಂಟ್ರೆಸ್ಟ್ ಬಂತು ಫಸ್ಟ್ ಕಾಂಪಿಟೇಷನ್ ಇಂದ. ಫಸ್ಟ್ ಕಾಂಪಿಟೇಷನ್ ಇಸ್ ಬೆಸ್ಟ್ ಕಾಂಪಿಟೇಷನ್ ಅಂತ ಹೇಳ್ತಾರಲ್ಲ ಹಂಗೆ. ಹಂಗೆ ತನ್ವಿತ, ನಿಂಗೆ ಹಾಡಂದ್ರೆ ಇಷ್ಟನಾ? ಹಾಡಂದ್ರೆ ಇಷ್ಟ, ಹಾಡು ಕೇಳ್ತಾ ಇರ್ತೆ, ಅಂದ್ರೆ ಕ್ಲಾಸಿಗೆಲ್ಲ ಹೋಗ್ಲಿಲ್ಲ. ಕ್ಲಾಸಿಗೆಲ್ಲ ಹೋಗ್ಲಿಲ್ಲ, ಹಿಂಗೆ ಹಂಗೆ ಹಾಡ್ತಾ ಇರ್ತೆ ಅಷ್ಟೇ. ಈ ಸ್ಕೂಲಿಗೆಲ್ಲ ಕಾಂಪಿಟೇಷನ್ ಎಲ್ಲ ಇದ್ರೆ ಸೇರ್ತೀಯಾ ಹಾಡಿಗೆ? ವೀಕ್ಷಕರೇ, ತನ್ವಿತ ಈಗ ಒಂದು ಹಾಡ್ ಹಾಡ್ತಾಳ, ಅವಳು ಹೆಂಗ್ ಹಾಡ್ ಹಾಡ್ತಾಳ ಅಲ್ಲಿ ಕಣ್ಕಣಪ್ಪ ಬನ್ನಿ. ತಪ್ಪಾರೆ ಅಂತ ಹೇಳಿಲ್ಲ, ತಪ್ಪಾರೆ ಯಾರು ಅಂತ ಹೇಳುದಿಲ್ಲ. ಸರಿ, ಮಧುವನ ಕರೆದರೆ ತನು ಮನ ಸೆಳೆದರೆ ಶರಣಾಗು ನೀನು ಆದರೆ ಬಿರುಗಾಳಿಯಲ್ಲಿ ತೇಲಿ ಹೊಸಗಳಿಗೆ ಬಂದಿದೆ ಕನಸೊಂದು ಮೈಯ ಮುರಿದು ಬಾಬಳಿ ಜಾಸ್ತಿ ಕಲೀಲಿಲ್ಲ. ಯಾರು ಒಳ್ಳೆ ಮಾಡಿ ಹಾಡು ಹೇಳಿದೆ ನೀನ. ಹಂಗೆ ಮತ್ತೊಬ್ರು ಕಾಲರ್ ಇದ್ರು, ಅವರೊಟ್ಟಿಗೆ ಮಾತಾಡುವಲ್ಲ. ಹಲೋ, ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಫೋನ್ ಮಾಡ್ತಾ ಇದ್ರಿ? ನಾನ್ ದೀಕ್ಷಿತ್ ಕೊಡ್ಲಾಡಿ ಅಂತ. ದೀಕ್ಷಿತ್ ಶೆಟ್ಟಿ ಕೊಡ್ಲಾಡಿ. ಓಕೆ ಸರ್, ಇವತ್ತು ಕಾರ್ಯಕ್ರಮ ಕಾಣ್ತಾ ಇದ್ರಿ? ಹೇಳಿ. ಕಾರ್ಯಕ್ರಮ ಕಾಣ್ತಾ ಇದ್ರೆ ಕೇಳಿ. ಕಾರ್ಯಕ್ರಮ ನಾನು ಸ್ಟಾರ್ಟಿಂಗ್ ನೋಡ್ತಾ ಇದ್ದೆ, ಮತ್ತೆ ಸ್ವಲ್ಪ ಲಿಂಕ್ ಎಲ್ಲ ಶೇರ್ ಮಾಡ್ತಾ ಇದ್ದೆ. ಮತ್ತೆ ಎಲ್ಲ ಹೆಂಗಿದೆ, ಮಳೆಗಾಲ ಜೋರಿತ್ತ? ಮಳೆಗಾಲ ಜೋರಿತ್ತು, ನೀವು ಹೇಳ್ಕ ಜೋರಿತ್ತ. ತನ್ವಿತಾ ಇದ್ರ ಒಟ್ಟಿಗೆ ಮಾತಾಡಿ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹಾಗೆ ತನ್ವಿತಾ, ಹಲೋ, ಹಲೋ, ತುಂಬಾ ಖುಷಿ ಆಯ್ತು ಈ ಪ್ರೋಗ್ರಾಮ್ ಬಂದ್ ನೋಡಿ. ಥ್ಯಾಂಕ್ ಯು. ಹಿಂಗೆ ಒಳ್ಳೊಳ್ಳೆ ಸಾಧನೆ ಮಾಡ್ತಾ ಇರ್ಲಿ, ಇನ್ನು ಮೆಡಲ್ಗಳು ಜಾಸ್ತಿ ಬರ್ಲಿ. ಈಗಲೇ 20ಕ್ಕಿಂತ ಹೆಚ್ಚು ಚಿನ್ನದ ಪದಕನೇ ಆಗಿದೆ ಆಲ್ಮೋಸ್ಟ್. ಇನ್ನು ಸುಮಾರು ಬರ್ಲಿ, ಎಷ್ಟು ಆಗತ್ತಷ್ಟು ಸಾಧನೆ ಮಾಡ್ತಾ, ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮಮ್ಮ. ಹಂಗೆ ಜೈ ಜೀವಲ್ ಚಾನೆಲ್ ಕೂಡ ತುಂಬಾ ಥ್ಯಾಂಕ್ ಯು, ಇಂಥ ಪ್ರತಿಭೆಗಳನ್ನ ಗುರುತಿಸಿ ಒಳ್ಳೆ ಕಾರ್ಯಕ್ರಮ ಕೊಡ್ತಾ ಇರೋದು. ಹಾಗೆ ಪ್ರಗತಿ ಅಕ್ಕ ನಿಮ್ಗೂ ಕೂಡ ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ಸುನಿಲ್ ಪಾಂಡೇಶ್ವರ ಅಣ್ಣ ಅವರಿಗೂ ಕೂಡ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಹಿಂಗೆ ನಡೀತಾ ಇರ್ಲಿ. ಓಕೆ ಓಕೆ ಸರ್, ಬಾರಿ ಖುಷಿ ಆಯ್ತು ಫೋನ್ ಮಾಡೋದಕ್ಕೆ. ಓಕೆ ಓಕೆ, ಬಾಯ್. ಹಾಗೆ ಅವ್ರಿಗೆ ಅವರು ಫೋನ್ ಮಾಡೋತ್ತಿಗೆ ಹೇಳಿದ್ರು, 20ಕ್ಕಿಂತ 26 ಚಿನ್ನದ ಪದಕ ಇಷ್ಟೊಳಗೆ ನಿನಗೆ ಈಗ ಸಿಕ್ಕದ್ದು, ಮತ್ತೆ ಬೆಳ್ಳಿ ಪದಕ, ಕಂಚಿನ ಪದಕ ಅಂತೆ ತುಂಬಾ ಸಿಕ್ಕಿದ್ದು. ಓಕೆ, ಒಟ್ಟು ನಂಗೆ ಅಂದ್ರೆ ಎಷ್ಟೇ ಖುಷಿ ಆಯ್ತು ನಿನಗೆ ಇಷ್ಟೆಲ್ಲ ಅಂದ್ರೆ ಚಿನ್ನದ ಪದಕ ಎಲ್ಲ ಬಂದಿತ್ತಲ್ಲ. ಹಂಗೆ ಮತ್ತೊಬ್ರು ಕಾಲರ್ ಇದ್ರ ಅಪ್ಪ, ಅದ್ರ ಬಗ್ಗೆ ಮಾತಾಡ್ತೀವಿ. ಒಬ್ರು ಸರ್ಪ್ರೈಸ್ ಕಾಲ್, ಯಾರಂತೇಳಿ ಗೊತ್ತಿಲ್ಲ, ನಂಗೂ ಗೊತ್ತಿಲ್ಲ. ಹಲೋ, ಹಲೋ, ನಮಸ್ತೆ. ತಮ್ಮ ಹೆಸರು? ನಮಸ್ತೆ, ನಾನ್ ಸಮೃದ್ಧಿ. ಸಮೃದ್ಧಿ ಬಗ್ಗೆ ಹಿಂಗೆ ಫ್ರೆಂಡ್ಸ್ ಬಗ್ಗೆ ಎಲ್ಲ ಮಾತಾಡೋತ್ತಿಗೆ ನಿನ್ ಹೆಸರು ಬಂತ. ಖುಷಿ ಆಯ್ತು. ಕಾರ್ಯಕ್ರಮ ನೋಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ನಮ್ಮ ಮನೆಯಲ್ಲಿ ಇವತ್ತು ಕರೆಂಟ್ ಇಲ್ಲ ಇದ್ದಿತ್ತ,
ಕರೆಂಟ್ ಇಲ್ಲಯಾ ಕರೆಂಟ್ ಇಲ್ಲ ಅದಕ್ಕೆ ನಂದು ಟ್ಯಾಬ್ಲೆಟ್ ಎಲ್ಲ ನನ್ ಸಿಕ್ಕಿತ್ತ ಅದಕ್ಕೆ ಕಾಲ್ ಮಾಡಿದೆ ಓಹೋ ಪ್ರೋಗ್ರಾಮ್ ಕಾಣದೇ ಇದ್ರು ಕಾಲ್ ಮಾಡ್ತೀಯಲ್ಲ ಅವಳಿ ಬಾರಿ ಖುಷಿ ಆಯ್ತು ತನ್ವಿ ತಂಗೆ ಥ್ಯಾಂಕ್ ಯು ಸಮೃದ್ಧಿ ಹಾ ಮಾತಾಡ್ತ ತನ್ವಿ ಸರ್ ಹತ್ರನೇ ಮಾತಾಡ್ತಾ ಹೆಂಗಿದ್ದೆ ಹಾ ನಾನ್ ಲೈಕ್ ಇದ್ದೆ ನೀನ್ ಹೆಂಗಿದ್ದೆ ನಾನು ಚೆನ್ನಾಗಿದ್ದೆ ಹೌದಾ ನಾನು ನೋಡ್ತಿದ್ದೆ ನಿಂದು ಯೋಗ ಅಲ್ಲ ಹೌದಾ ಅದೇ ನನಗೆ ಖುಷಿ ಆಯ್ತಕ್ಕ ಥ್ಯಾಂಕ್ ಯು ಅದೇ ನನಗೆ ಎಷ್ಟು ಒಳ್ಳೆ ಮಾಡ್ತಾಳೆ ಊರಾಯ್ತು ಆದ್ರೆ ಆ ಬಾಡಿ ಬೇನಿಂಗ್ ಅಲ್ಲ ಕಾಲ ಎಲ್ಲಿಂದ ಎಲ್ಲಿ ತಕೊಂಡೋಗ್ಬೋದು ಹಲೋ ನಿಂಗೆ ಖುಷಿ ಆಯ್ತಾವಳಿ ಯೋಗ ಮಾಡೋತಿಕ್ಕೆ ಕಾಮಕ್ಕೆ ಹಾ ಹೌದು ನಂಗೆ ಒಳ್ಳೆ ಖುಷಿ ಆಯ್ತು ಒಳ್ಳೆ ಮಾಡ್ತಾಳ ಅಕ್ಕ ಹೌದಾ ಥ್ಯಾಂಕ್ ಯು ಸಮೃದ್ಧಿ ಎಲ್ಲರಿಗೂ ಒಂಥರ ಆಶ್ಚರ್ಯ ಆದಂಗತ್ತು ಅದು ಹೆಂಗ್ ಮಾಡ್ತಾಳೆ ತಾಳಲ್ಲ ಓಕೆ ಮತ್ತೆ ಮತ್ತೆ ಏನಿಲ್ಲ ತಂಗಿ ಅಪ್ಪ ಅಮ್ಮ ಎಲ್ಲ ಸರಿಯಾ ಹಾ ತನ್ವಿತ್ ಅಕ್ಕ ಹಾ ಹೇಳು ಇಲ್ಲಿ ಈಗ ನೀನು ಉಡ್ತಲ್ಲಿ ಇದ್ದೀಯಲ್ಲ ಉಡ್ತಿ ಹೆಂಗ ಬಂದಿದ್ಯಲ್ಲ ಹಂಗೆ ನಮ್ಮ ಮನೆಗೆ ಬಂದವ್ರ ಹಾ ನೋಡು ರುಬ್ಬಿಗಂತೂ ಬಂದಿದ್ಯಲ್ಲ ಸ್ಪೆಷಲ್ ಸ್ಪೆಷಲ್ ಎಂತ ಮಾಡಿ ಇರ್ತೇ ನೀನ ಅಕ್ಕ ಬಂದ್ರೆ ನಾನು ಅಂತರ ಸ್ಪೆಷಲ್ ಮಾತೆ ಬಸ್ಟ್ ಓಕೆ ಅನ್ಲಿ ಬತ್ರ ಈಗ ಪ್ರೋಗ್ರಾಮ್ ಮುಗಿಸ್ಕೊಂಡ ಹೋತಿಪತ್ತಿಗೆ ಹಂಗೆ ನಿಮ್ಮ ಮನೆ ಹೋಗಿ ಹೋತ್ರ ಏನೋ ಸ್ಪೆಷಲ್ ತಿಂಡಿ ಮಾಡಿ ಇಡ್ಕೊಂಡ್ರು ಮಾಡು ಹಾ ಮಾಡು ಮಾಡು ಟ್ರೈ ಮಾಡ್ತೇನೆ ನಾನು ಒಪ್ಪಿಗೆ ಥ್ಯಾಂಕ್ ಯು ಸಮೃದ್ಧಿ ಖುಷಿ ಆಯ್ತು ಫೋನ್ ಮಾಡೋದಕ್ಕೆ ಹಾ ಥ್ಯಾಂಕ್ ಯು ಅಕ್ಕ ಥ್ಯಾಂಕ್ ಯು ಓಕೆ ಬೈ ಓಕೆ ಬೈ ಸಮಿತಕ್ಕ ಬೈ ಓಕೆ ಇಷ್ಟರೊಳಗೆ ಇಬ್ರು ಫೋನ್ ಮಾಡ್ರಿ ಈಗ ನೋಡಿ ಸಿಂಚನ ಮಾಡ್ದಾಳ ಸಮೃದ್ಧಿ ಮಾಡ್ದಾಳ ಓಕೆ ನಿಮ್ದಲ್ಲಿ ಫ್ರೆಂಡ್ಶಿಪ್ ಬಾಂಡಿಂಗ್ ಹೆಂಗಿತ್ತು ಅವರೆಲ್ಲ ನಿಂಗೆ ಅಕ್ಕ ಅಕ್ಕನಲ್ಲಿ ಕರೀತ್ರಲ್ಲ ಸಿಂಚನನ್ನ ಫಸ್ಟ್ ಭೇಟಿಯಾದ್ದು ಡ್ರಾಮಾ ಜೂನಿಯರ್ ಸೆಕೆಂಡ್ ಆಡಿಷನ್ ಆಗಿ ಸಮೃದ್ಧಿ ಭೇಟಿಯಾದ್ದು ಕನ್ನಡದ ಕಣ್ಮಣಿ ಸೆಕೆಂಡ್ ಆಡಿಷನ್ ಆಗಿ ಸೆಕೆಂಡ್ ಆಡಿಷನ್ ಇವರಿಬ್ರು ಸಹ ಅಲ್ಲೇ ಮೀಟ್ ಆದ್ ನೀನು ಅಲ್ಲಿಂದ ಬಾಂಡಿಂಗ್ ಈಗಳವರೆಗೂ ಎಲ್ಲ ಪ್ರೋಗ್ರಾಮ್ಗಳು ಮೀಟ್ ಆತ್ತು ಹಂಗೆ ಹಿಂಗೆ ಎಲ್ಲ ಫೋನ್ ಮಾಡ್ತಿರ್ತ್ಲು ಲೈವ್ಗೆಲ್ಲ ಬತ್ತಲು ಹಂಗೆ ಖುಷಿ ಆಯ್ತು ಅವ್ರು ಕಾಣಿ ಒಂದು ಪ್ರೋಗ್ರಾಮ್ ಅವಳು ಹೇಳಿದ್ರೆ ಕರೆಂಟ್ ಇಲ್ಲ ಮನೆಗೆ ಆರು ನನ್ನ ಪ್ರೋಗ್ರಾಮ್ ಹೋಗಿ ಇವತ್ತು ತನ್ವಿ ತನ್ನ ಪ್ರೋಗ್ರಾಮ್ ಇತ್ತ ನಾಳೆ ಗುದಾಯ್ತಳಿ ಪಟ್ಟ ಕಾಲ್ ಮಾಡಿದಾಳೆ ಹಾಗೆ ನನಗೆ ಇದು ಫೋನ್ ರೂಪಕ್ಕಿಂತ ಮುಂಚೆ ಹೇಳಿದೆ ಅಂದರೆ ಅಷ್ಟೆಲ್ಲ ನಿಂಗೆ ಚಿನ್ನದ ಪದ ಕಾಲ ಬಂದಿತ್ತಲ್ಲ ಏನಾದ್ರೆ ಅದರ ನಂತರ ಏನು ನಿಂಗೆ ಒಂಥರ ಮೆಮೊರೇಬಲ್ ಅಲ್ದ ಎಷ್ಟು ಖುಷಿ ಆಯ್ತು ಅಂದ್ರೆ ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು ಎಕ್ಸ್ಪ್ರೆಸ್ ಅಂದರೆ ಆಗಲ್ಲ ಅಂದರೆ ಫುಲ್ ಖುಷಿ ಆಯ್ತು ಅಂದರೆ ಈಗ ನನ್ನ ಲಾಕ್ಡೌನ್ ಪೀರಿಯಡಲ್ಲೇ ಸುಮಾರಾಯ್ತು ಲಾಕ್ಡೌನಿಂದ ಈ ಎಲ್ಲೂ ಹೊರಗಡೆ ಎಲ್ಲ ಕಾಂಪಿಟೇಷನ್ ಅಟೆಂಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರು ಫುಲ್ ಆನ್ಲೈನ್ ಅಲ್ಲೇ ಲೈವ್ ಮುಖಾಂತರ ಎಲ್ಲ ಮಾಡ್ತಿದ್ದೀರ ಇದರಿಂದ ನಂಗೆ ತುಂಬಾ ಖುಷಿ ಆಯ್ತು ಹಂಗೆ ತುಂಬಾ ಕಾಂಪಿಟೇಷನ್ ಎಲ್ಲ ಮಾಡಿದೆ ಅಂದ್ರೆ ರೀಸೆಂಟ್ಲಿ ಆಗಿ ಅಂದ್ರೆ ಲಾಸ್ಟ್ ಇಯರ್ ನಾನು ಟರ್ಕಿ ದೇಶದ ಒಂದು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಮಾಡಿದೆ ಅದು ನಂಗೆ ಫಸ್ಟ್ ಒಂದು ಗೋಲ್ಡ್ ಮೆಡಲ್ ಆಯ್ತು ಮತ್ತೆ ಹಾಗೆ ಸಿಲ್ವರ್ ಮೆಡಲ್ ಆಯ್ತು ಅದು ಆನ್ ದ ವೇ ಸರ್ಟಿಫಿಕೇಟ್ ಅಂಡ್ ಮೆಡಲ್ ಬರ್ತೈತೆ ಟರ್ಕಿಯಿಂದ ಆನ್ಲೈನ್ ಮುಖಾಂತರ ಮಾಡಿದ್ದ ಹಂಗೆ ಅವ್ರು ಅಲ್ಲಿಂದ ಕಳ್ಸಿಕೊಡ್ತಾ ಇದ್ರು ಅಂದ್ರೆ ಫುಲ್ ಖುಷಿ ಆಯ್ತು ಅಂದ್ರೆ ನಮ್ ಹೆಸರು ಮುಂದೆ ನಾವು ಭಾರತವನ್ನ ಸೂಚಿಸುದ ಫುಲ್ ಖುಷಿ ಆಯ್ತು ಎಷ್ಟು ಖುಷಿ ಅಲ್ಲ ನಮ್ದು ಈಗ ಟರ್ಕಿ ದೇಶದ ರಿಸಲ್ಟ್ ಇದ್ರಾಗೆ ಗೊತ್ತಾಗ್ತ ಅದ್ರ ಫಸ್ಟ್ ನಂದು ಮುಂದೆ ರೆಪ್ರೆಸೆಂಟಿಂಗ್ ಇಂಡಿಯಾ ಅಂತ ಹೇಳಿ ನಮ್ಮ ದೇಶನ ರೆಪ್ರೆಸೆಂಟ್ ಮಾಡ್ತಾ ಇದ್ದೆ ಅದು ನಂಗೆ ತುಂಬಾ ಖುಷಿ ಆಯ್ತು ಹಂಗೆ ದೇಶದಲ್ಲಿ ನಾನು ಒಬ್ಳು ವಿಶ್ವಕ್ಕೆ ಪರಿಚಯ ಆತಿದ್ದೆ ಅಂತ ಹೇಳಿ ಹಾ ಫುಲ್ ಖುಷಿ ಆಯ್ತು ಹಂಗೆ ಇನ್ನ ಎಕ್ಸ್ಪ್ರೆಸ್ ಮಾಡದೆ ಮಾಡೋಕೆ ಆಗದಿರೋಷ್ಟೆಲ್ಲ ತುಂಬಾ ಕಾಂಪಿಟೇಷನ್ಸ್ ಎಲ್ಲ ಇತ್ತು ಅದ್ರಗೂ ಬೆಸ್ಟ್ ಅಂದ್ರೆ ಕಲಾಶ್ರೀ ಅವಾರ್ಡ್ ಅದು ಕಲಾಶ್ರೀ ಎಲ್ಲ ಗುರುತಿಸೋದೇ ನಿಮ್ ಕಲಾಶ್ರೀ ಕಲಾಶ್ರೀ ಅವಾರ್ಡ್ ಬಗ್ಗೆ ಮಾತಾಡ್ತೀವಿ ಒಬ್ರು ಕಾಲರ್ ಇದ್ರು ಕೃತಿಕಾ ಅಂತ ಹೇಳಿ ಫೋನ್ ಮಾಡಿದ್ರು ಅವರೊಟ್ಟಿಗೆ ಮಾತಾಡುವ ಹಲೋ ಹಲೋ ನಮಸ್ತೆ ಹಲೋ 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 ನಮಸ್ತೆ ಕೃತಿಕಾ ಎಲ್ಲಿಂದ ಫೋನ್ ಮಾಡ್ತಾ ಇದ್ರಿ ವಿಟ್ಲದಿಂದ ಮಾತಾಡಿ ಮಾತಾಡಿ ಹಲೋ ಹಲೋ ತನ್ವಿತಾ ಹಾಯ್ ಅಕ್ಕ ಹಾಯ್ ಹೇಗಿದ್ದೀಯಾ ನಾನ್ ಚೆನ್ನಾಗಿದ್ದೀನಿ ನೀವು ನಾನು ಚೆನ್ನಾಗಿದ್ದೀನಿ ಯಾರು ಗೊತ್ತಾಯ್ತಲ್ವಾ ಹಾ ಗೊತ್ತಾಯ್ತು ಯಾರು ಹೇಳು ಹಿತ್ಲದಲ್ಲಿ ಮತ್ತೆ ಮತ್ತೆ ಏನು ವಿಡಿಯೋಸ್ ಎಲ್ಲ ಚೆನ್ನಾಗಿ ಮಾಡ್ತಿದ್ಯಾ ಟಿಕ್ಟಾಕ್ ಎಲ್ಲ ಥ್ಯಾಂಕ್ ಯು ಕೀಪ್ ಇಟ್ ಅಪ್ ಥ್ಯಾಂಕ್ ಯು ತಂಗಿ ಚೆನ್ನಾಗಿದ್ದಾಳ ಹಾ ತಂಗಿನೂ ಚೆನ್ನಾಗಿದ್ದಾಳೆ ಥ್ಯಾಂಕ್ ಯು ಮ್ಯಾಮ್ ಫೋನ್ ಮಾಡೋದಕ್ಕೆ
ಓಕೆ ಕೃತಿಕಾ ಅಂತ ಹೇಳಿ ಫೋನ್ ಮಾಡ್ರ ಹಾಗೆ ನಾನು ಕಲಾಶ್ರೀ ಇದು ಅವಾರ್ಡ್ ಬಗ್ಗೆ ಹೇಳ್ತಾ ಇದ್ದೆ ಯಾವ ಇಂದ ಇಷ್ಟು ಚಿಕ್ಕ ಒಂದು ಏಜ್ ಆಗ ಅಂದ್ರೆ ಕಲಾಶ್ರೀ ಪ್ರಶಸ್ತಿ ಎಲ್ಲ ಸಿಕ್ಕಿತ್ತಲ್ಲ ಎಷ್ಟನೇ ಅಂದ್ರೆ ಎಷ್ಟನೇ ವರ್ಷದಲ್ಲೋ ಅಂದ್ರೆ ಯಾವ ಸಿಕ್ಕದ್ದು ನಿಂಗೆ ಫಿಫ್ತ್ ಕ್ಲಾಸ್ ಅಲ್ಲಿ ಇರ್ತಾ ಸಿಕ್ಕಿದ್ ನಂಗೆ ಅಂದ್ರೆ ಫಿಫ್ತ್ ಕ್ಲಾಸ್ ಅಲ್ಲಿ ಫಸ್ಟ್ ತಾಲೂಕ್ ಲೆವೆಲ್ ಹೋಗಿದ್ದೆ ನಾನು ಅನ್ಕೊಂಡೇ ಇರ್ಲಿಲ್ಲ ನನ್ ಬರುತ್ತೆ ಅಂತ ಅವಾಗ ನಾನು ಅಷ್ಟೇನು ಯೋಗ ಮಾಡ್ತಾ ಇರ್ಲಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಮಾಡ್ತಾ ಇದ್ದೆ ಡೆಮೋ ಇದಕ್ಕೆ ಕಾಂಪಿಟೇಷನ್ ಎಲ್ಲ ಜಾಸ್ತಿ ಇದಾಗ್ತಿರ್ಲಿಲ್ಲ ಆವಾಗ ನಾ ತಾಲೂಕ್ ಮಟ್ಟದಲ್ಲಿ ಸೆಕೆಂಡ್ ಪ್ಲೇಸ್ ಬಂತು ಫಸ್ಟ್ ಒಬ್ಬ ಯಕ್ಷಗಾನ ಇದು ಕಲಾವಿದರಿಗೆ ಹೋಯ್ತು ಹಾಗಾಗಿ ನಂಗೆ ಫುಲ್ ಖುಷಿ ಆಯ್ತು ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಲೆವೆಲ್ಗೆ ಸೆಲೆಕ್ಟ್ ಆದ್ದು ಹಂಗೆ ಶಿವಮೊಗ್ಗದಲ್ಲಿ ನಡೀತಾ ಡಿಸ್ಟ್ರಿಕ್ಟ್ ಲೆವೆಲ್ ನಮ್ದು ಸಾಗರ ತಾಲೂಕಿಂದ ಹೋದಲ್ಲ ಹಂಗಾಗಿ ಅಲ್ಲೇ ನನಗೆ ಅಲ್ಲೊಂದು ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಮಾಡ್ಕೊಂಡು ಹೋದೆ ಅಲ್ಲಿ ನನಗೆ ಫಸ್ಟ್ ಪ್ಲೇಸ್ ಆಯ್ತು ಅದ್ ನಂಗೆ ತುಂಬಾ ಖುಷಿ ಆಯ್ತು ಸ್ಟೇಟ್ ಲೆವೆಲ್ಗೆ ಸೆಲೆಕ್ಟ್ ಆದ್ ನಂಗೆ ತುಂಬಾ ಖುಷಿ ಆಯ್ತು ಅದಕ್ಕೆ ನಾನು ಶಾಲೆಗೆ ಸನ್ಮಾನ ಎಲ್ಲ ಮಾಡಿರು ಹಂಗೆ ಫಾರ್ ದ ಫಸ್ಟ್ ಟೈಮ್ ನಾನು ಅಂದ್ರೆ ಹೊಯ್ರಂತೆ ರಾಜ್ಯ ಮಟ್ಟಕ್ಕೆ ಅಲ್ಲಿ ವಿನ್ ಆದ್ದು ಸಾಗರದಲ್ಲಿ 50 ಇಯರ್ಸ್ ಆಯ್ತಂತೆ ನಾನು ಫಸ್ಟ್ ಅಂತೆ ಕಲಾಶ್ರೀ ಅವಾರ್ಡ್ ಸ್ಟಾರ್ಟ್ ಆಗಿ 50 ಇಯರ್ಸ್ ಆಯ್ತು ಅದ್ರಲ್ಲಿ ಫಸ್ಟ್ ಟೈಮ್ ನಾನು ಸಾಗರದಲ್ಲಿ ಕಲಾಶ್ರೀ ಅವಾರ್ಡ್ ವಿನ್ ಆದ್ದು ಹಂಗೆ ನನ್ಗೆ ಅಲ್ಲಿ ಸರ್ಪ್ರೈಸ್ ಇತ್ತು ನಂಗೆ ಅಲ್ಲಿ ಕಲಾಶ್ರೀ ಬೆಂಗಳೂರಿಗೆ ಹೋಗಿದ್ದೆ ನಾನು ಅವಾರ್ಡ್ಗೋಸ್ಕರ ಅಲ್ಲಿ ಕಾಂಪಿಟೇಷನ್ ಎಲ್ಲ ಇತ್ತು ಅಲ್ಲಿ ಒಂದ್ ವೀಕ್ ಇದಿತ್ತು ಕಬ್ಬನ್ ಪಾರ್ಕ್ ಅಲ್ಲೇ ಇತ್ತು ನಮ್ದು ಕಾಂಪಿಟೇಷನ್ ನನ್ಗೆ ಅನ್ಕೊಂಡಿರ್ಲಿಲ್ಲ ಇದು ನಂಗೆ ನೋಡಿದ್ರೆ ಫುಲ್ ಆಲ್ ರೌಂಡ್ ಕರ್ನಾಟಕದಿಂದ ಎಲ್ಲ ಬಂದಿದ್ರು ನಾನು ಅನ್ಕೊಂಡಿದ್ದೆ ಇದಾಗಲ್ಲ ಸುಮ್ನೆ ಬಂದಿದ್ದಾಯ್ತು ಅಂತ ಅನ್ಕೊಂಡಿದ್ದೆ ಹಾಗೆ ಅಂದ್ರೆ ಫೈನಲ್ ರೌಂಡ್ಸ್ ಅಲ್ಲಿ ನಾನು ಸೆಲೆಕ್ಟ್ ಆಗಿದ್ದು ತುಂಬಾ ಖುಷಿ ಆಯ್ತು ನನ್ಗೆ ತುಂಬಾ ಖುಷಿ ಆಯ್ತು ಅಂದ್ರೆ ಅದು ಯೋಗ ಅಂದಳಿಯೇ ಇಲ್ಲ ಫುಲ್ ಎಲ್ಲ ಈ ಸೃಜನಾತ್ಮಕ ಪ್ರದರ್ಶನ ಕಲೆ ಬರ್ತದಲ್ಲ ಸ್ಟೇಜ್ ಪ್ರೋಗ್ರಾಮ್ಸ್ ಇವೆಲ್ಲವನ್ನ ಸೇರಿ ಕಾಂಪಿಟೇಷನ್ ಮಾಡಿದ್ರಲ್ಲ ನಂಗೆ ಒಂದು ಅವಾರ್ಡ್ ಬಂತಂದೇಳಿ ಸ್ವಲ್ಪ ಜೋರ ಮಾತಾಡಿ ಹಲೋ ನಿಮ್ಮ ವಾಯ್ಸ್ ಸ್ವಲ್ಪ ಕಡಿಮೆ ಕೇಳ್ತಾ ಇತ್ತು ನಂಗೆ ಸ್ವಲ್ಪ ಜೋರ ಮಾತಾಡಿ ತಮ್ಮ ಹೆಸರು ಎಲ್ಲಿಂದ ಫೋನ್ ಮಾಡ್ತಾ ಇದ್ರಿ ಒಂಚೂರ್ ಜೋರ ಮಾತಾಡಿ ನಿಕ್ಕಮ್ಮ ನಮಸ್ತೆ ನಿಮ್ಮ ವಾಯ್ಸ್ ನಂಗೆ ಕೇಳ್ತಾ ಇಲ್ಲ ಎಲ್ಲೋ ಒಂದ್ ದೂರದಿಂದ ಮಾತಾಡ್ದಂಗ ಇತ್ತಪ್ಪ ಕುಂದಾಪುರದಿಂದ ಆಶಾ ಮಾತಾಡುದು ಈಗ ಕೇಳ್ತಾ ಇತ್ತು ಈಗ ಒಂಚೂರ್ ಬೆಟರ್ ಆಗಳಿನ್ಕಿಂತ ತನ್ವಿತಾ ಅದ್ರ ಕಾರ್ಯಕ್ರಮದಂಗೆ ಅವರೊಟ್ಟಿಗೆ ನೀವೇ ಮಾತಾಡಿ ನೇರ ವಾಯ್ಸ್ ಹಲೋ ಹಾಯ್ ಆರಾಮಿದ್ದೆ ನೀವು ಹಲೋ ಹಲೋ ಕೇಳಿಸ್ತಾ ಕೇಳಿಸ್ತಾ ಇತ್ತು ಅವರು ವಾಯ್ಸ್ ಕೇಳ್ತಾ ಇಲ್ಲ ಅಂದ್ರೆ ಅಷ್ಟು ಅಂದ್ರೆ ಕಡಿಮೆ ಕೇಳ್ತಾ ಇತ್ತು ಅಂತ ಹೇಳ್ತಾ ಇದ್ರೆ ಇನ್ನೊಂದ್ಸಲ ಕಾಲಿಗೆ ಟ್ರೈ ಮಾಡಿ ತನ್ವಿತ ಒಟ್ಟಿಗೆ ಮಾತಾಡ್ಲಕ್ಕ ಹಂಗೆ ತನ್ವಿತ ನೀನು ಯಕ್ಷಗಾನ ಆಯ್ತು ಭರತನಾಟ್ಯ ಆಯ್ತು ಯೋಗ ಆಯ್ತು ಆಕ್ಟಿಂಗ್ ಆಯ್ತು ಡ್ಯಾನ್ಸ್ ಆಯ್ತು ಇದೆಲ್ಲ ಬೇಡ ಇದೆಲ್ಲ ಬಿಟ್ಟು ನಿಂಗೆ ಕ್ರಿಕೆಟ್ ಅಂದ್ರು ಇಷ್ಟ ಅಂದ್ರೆ ಮತ್ತೆ ಕ್ರಿಕೆಟ್ ಸಹ ನೀವು ಕಲಿತಾ ಇದ್ದೀಯಮ್ರಲ್ಲ ಇಷ್ಟು ಚೆನ್ನ ಏಜ್ ಅಲ್ಲ ಕ್ರಿಕೆಟ್ ಅಂದ್ರೆ ಅಷ್ಟು ಇಷ್ಟ ನನಗೆ ನಂಗೂ ತುಂಬಾ ಇಷ್ಟ ನಮ್ಮ ಪಪ್ಪಂಗೂ ತುಂಬಾ ಇಷ್ಟ ಕ್ರಿಕೆಟ್ ಅಂದ್ರೆ ಪಪ್ಪಂಗ್ ಇಷ್ಟ ಅಂತೇಳಿ ನೀನ್ ಹಾಪುದ ಅಥವಾ ನಿಮ್ಗೆ ಇಷ್ಟ ಇದ್ದಿತ್ತ ಕ್ರಿಕೆಟ್ ಇಷ್ಟ ಪಪ್ಪಂಗೂ ಇಷ್ಟ ಆ ಪಪ್ಪಂಗ್ ಇಷ್ಟ ಇತ್ತು ನಂಗೆ ಆಸೆ ಇತ್ತು ನಾನು ಚಿಕ್ಕಕ್ಕಿಂದನು ಕ್ರಿಕೆಟ್ ಹೋಗ್ಬೇಕಂತಾನೆ ಆಸೆ ಇತ್ತು ಹೋಗ್ತಾ ಇದ್ದೆ ಹೌದಾ ಈಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ನೀನು ಹಾ ಈಗ ಹಾಲಿಡೇ ಈಗ ಇಲ್ಲ ಕೊರೋನಾ ಟೈಮ್ ಅಲ್ಲ ಮಾರ್ನಿಂಗ್ 5:30 ಸ್ಟಾರ್ಟ್ ಆದ್ರೆ 10:00 ತನಕ ಇರ್ತಿತ್ತು ಮಾರ್ನಿಂಗ್ 5:30 ಹೋಗ್ತಿದ್ದೆ ನೀನು ಕಲುಕ್ಕೆ ಹಾ ಇಲ್ಲ ಅಂದ್ರೆ ಒಂದು 5:00 ಸ್ಟಾರ್ಟ್ ಆಗ್ತಿತ್ತು ಅಂದ್ರೆ ಶಾಲೆಯಲ್ಲಿ ಇರುವಾಗ 8 ಗಂಟೆ ತನಕ ಮಾಡ್ತಾ ಇದ್ದೀರ ಅಂದ್ರೆ ಫುಲ್ ಹೆವಿ ಪ್ರಾಕ್ಟೀಸ್ ಎಲ್ಲ ಆಗ್ತಿತ್ತು ಆದ್ರೂ ಒಂದು ಆಸೆ ಇತ್ತು ಎಲ್ಲರ ಮುಂದೆ ಟಿವಿ ಒಂದ್ಸಲಿ ಕ್ರಿಕೆಟ್ ಆಡ್ಕೋ ಅಂತ ಹೇಳಿ ಓಕೆ ನಿನ್ನ ಆಸೆ ಅಂತ ಹಾಗೆ ಪ್ರಾಕ್ಟೀಸ್ ಮಾಡು ಒಂದಲ್ಲ ಒಂದಿನ ನೀನು ಟಿವಿಯಲ್ಲಿ ಬರ್ತೆ ಈಗ ಕ್ರಿಕೆಟ್ ಮ್ಯಾಚ್ ಎಲ್ಲ ಹಾಗೆ ಮತ್ತೊಬ್ರು ಕಾಲ್ ಇದ್ರು ದಿವಾಕರ್ ಅಂತ ಹೇಳಿ ಮುಂಬೈಯಿಂದ ಫೋನ್ ಮಾಡ್ತಾ ಇದ್ರು ಅವರೊಟ್ಟಿಗೆ ಮಾತಾಡುವ ಹಲೋ 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 ನಮಸ್ತೆ ದಿವಾಕರ್ ಅವರೇ ನಮಸ್ತೆ ಇವತ್ ತನ್ವಿತಾ ಇದ್ರ ಕಾರ್ಯಕ್ರಮದಂಗೆ ಹೌದು ನೋಡ್ತಾ ಇದ್ದೇನೆ ಓಕೆ ಅವ್ರ ಯೋಗಾಸನ ವಿಡಿಯೋ ಎಲ್ಲ ಕಾಣ್ತಾ ಇದ್ರೆ ನೀವು ಯಾವಾಗಲೂ ಶೇರ್ ಮಾಡ್ತಾ ಇದ್ದೇನೆ ಹೌದಾ ನಾನು ದಿವಾಕರ್ ಪೂಜಾರಿ ಮುಂಬೈ ಅಂತ ಗೊತ್ತಾಯ್ತು ಹಲೋ ಹಲೋ ಕೇಂತ ಸರ್ ಮಾತಾಡಿ
ನಾನ್ ಚೆನ್ನಾಗಿದ್ದೀನಿ ಸರ್, ನೀವು? ಗೊತ್ತಾಯ್ತಾ? ಹಾ ಗೊತ್ತಾಯ್ತು. ಮತ್ತೆ ತುಂಬಾ ಖುಷಿ ಆಯ್ತು ನೋಡಿ ಪ್ರೋಗ್ರಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ದಿವಾಕರ್ ಅಂತೇಳಿ ಮುಂಬೈಯಿಂದ ಫೋನ್ ಮಾಡ್ತಾ ಇದ್ರು. ಹಂಗೆ ಆಗ ಒಂದು ಡೈಲಾಗ್ ಹೇಳ್ದೆ, ಒಂದು ಹಾಡು ಹೇಳ್ದೆ, ಈಗ ಮತ್ತೊಂದು ಡೈಲಾಗ್ ಕೇಮ ಅಂತೇಳಿ ಆಸೆ ಆಯ್ತಿತ್ತು. ಡೈಲಾಗ್ ಹೇಳ್ತೀಯಾ? ಹೇಳ್ತಾರೆ. ಯಾವ ಡೈಲಾಗ್ ಹೇಳ್ತ ಈಗ? ಇದು ನಂಗೆ ಆಕ್ಟಿಂಗ್ ಸರ್ ಹೇಳಿಕೊಟ್ಟದ್ದು. ಇದು ಸಹ ಅದ್ರ ತರನೇ ಒಂದು ಸ್ವಲ್ಪ ಗಯಾಳಿ ಡೈಲಾಗೆ. ನಿಂಗೆ ಗಯಾಳಿ ಡೈಲಾಗ್ ಅಂದ್ರೆ ಇಷ್ಟ ಜಾಸ್ತಿ? ಹಂಗೇನಿಲ್ಲ, ಸ್ವಲ್ಪ ಹೈ ಪಿಚ್ ಅಲ್ಲಿ ತಕೊಂಡಲ್ಲ. ಹೈ ಪಿಚ್ ಅಲ್ಲಿ ತಕೊಂಡಲ್ಲ. ಇದು ಕೂಡ ಅದೇ ಆಗ ಹೇಳ್ದಿಲ್ಲ ನೀನು, ವಜ್ರಕಾಯ ಮೂವಿ ತರ ಅದೇ ಟೈಪ್ ಡೈಲಾಗ್. ಹಾ, ಕ್ಯಾರಿ ಮಾಡ್ಕೊಂಡ್ಲಕ್ಕ ನೋಡಿ. ಅಡ್ಡಿಲ್ಲ, ಖಂಡಿತ ಹೇಳು. ಅಂದ್ರೆ ಇದೊಂದು ಸಿಚುವೇಶನ್, ಅಂದ್ರೆ ಮನೆ ಕೆಲ್ಸದವಳು ಮತ್ತೆ ಮನೆ ಓನರ್ ಇಬ್ರು ಮಧ್ಯೆ ಜಗಳ. ಜಗಳ? ಹಾ ಸರಿ. ಅಯ್ಯೋ 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 ಅಯ್ಯೋ, ಮನೆ ಹಾಳಿ ಮನೆ ಹಾಳಿ, ಕೆಲ್ಸ ಮಾಡೋದ್ರೆ ನನ್ನ ಕೆಕ್ಕರ್ಸ್ಕೊಂಡ್ ನೋಡ್ತೀಯನೆ, ಕಸ ಗುಡ್ಸೋ ಅಂದ್ರೆ ಪೊರ್ಕೆ ಇಟ್ಕೊಂಡು ಆಟಾಡ್ತೀಯ, ನೆಲ ಉರ್ಸೋ ಅಂದ್ರೆ ನುಲ್ಕೊಂಡು ಅಡ್ಡಾಡ್ತೇನೆ. ಹಿಂಗೆ ಮಾಡು, ನಿಮ್ಗೆ ತಿಂಗಳ ಸಂಬಳದಲ್ಲಿ ಅರ್ಧ ಕಟ್ ಮಾಡ್ಬಿಡ್ತೀನಿ. ಇಷ್ಟೇ ಮಾತ್ರ? ಸರಿ, ಬೈತೇನೆ ನೀನಲ್ಲ ಇಲ್ಲಿಗೂ. ಈಗ ಹೇಗೆ ಡೌಟ್ ಆದಿತ್ತು? ಆಗ ಒಂದು ಫಸ್ಟ್ ಟೈಲಕ್ಕೆ ಏನೇಳಿಕ್ ನಂಗೆ ಅಂತ ಅನ್ಸ್ಲಿಲ್ಲ. ಈಗ ಸ್ವಲ್ಪ ಸ್ವಲ್ಪ ಅನ್ಸಿತ್ತು, ಏನೋ ಫ್ರೆಂಡ್ಸ್ ಹತ್ರ ಎಲ್ಲ ಜೋರ್ ಜಗಳ ಮಾಡ್ತೀಯೇನೋ ಅಂತೇಳಿ. ಜಗಳನೇ ಮಾಡೋದಿಲ್ಲ ನಾನು, ಮತ್ತೆ ಜಗಳ ಮಾಡೋದೇ ಇಲ್ಲ. ಆಶಾ ಅಂತೇಳಿ ಕಾಲ್ ಮಾಡಿದ್ರಲ್ಲ ಕುಂದಾಪುರದಿಂದ, ಅವರೊಟ್ಟಿಗೆ ಮಾತಾಡುವ. ಹಲೋ, ನಮಸ್ತೆ ಆಶಾ. ನಮಸ್ತೆ ಮೇಡಮ್. ಕುಂದಾಪುರದಿಂದ ಫೋನ್ ಮಾಡ್ತಾ ಇದ್ರಿ? ಹೌದು. ತನ್ವಿತಾ ಇವತ್ತು ನಮ್ಮ ಒಟ್ಟಿಗೆ ಕೂತ್ಕೊಂಡಿದ್ದಾಳೆ. ಇಲ್ಲ. ಹಾಯ್ ತನ್ವಿತಾ. ಹಾಯ್. ಆರಾಮಿದ್ದೀರಾ? ಹಾ, ನಾನ್ ಚೆನ್ನಾಗಿದ್ದೆ, ನೀವು? ನಾವು ಆರಾಮಿದ್ದೀವಿ. ಹಾ, ಅದೇ ನಿಮ್ಮ ವಿಡಿಯೋ ಎಲ್ಲ ನೋಡಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಇವೆಲ್ಲ ಇದು ಮೊಬೈಲ್ ಅಲ್ಲೆಲ್ಲ ನೋಡ್ತಿದ್ವಲ್ಲ. ಹಾ, ಕಲ್ಲೆಲ್ಲ ಬರ್ತಾ ಇದೆ. ಹಾ, ಥ್ಯಾಂಕ್ ಯು ಸೋ ಮಚ್. ಇನ್ನೂ ಹೆಚ್ಚು ಸಾಧನೆ ಎಲ್ಲ ಮಾಡಬೇಕು. ಹಾ ಹಾ, ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಅವ್ರು ಇನ್ನೂ ಹೆಚ್ಚು ಸಾಧನೆ ಮಾಡ್ತಾರೆ ಮೇಡಮ್. ಖಂಡಿತ. ಆಯ್ತು ಆಯ್ತು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಂಗೆ ತನ್ವಿ ತಂಗೆ, ಮುಂದೆ ಏನ್ ಆಯ್ಕೆ ಅಂತೇಳಿ ಆಸೆ ಇತ್ತು ನಿಂಗೆ? ಆಕ್ಟ್ ಯೋಗಾಸನದಲ್ಲಿ ಮುಂದುವರಿತೀಯ, ಅಥವಾ ಒಂದು ಆಕ್ಟಿಂಗ್ ಒಳ್ಳೆ ಮಾಡ್ತೇನೆ, ಒಂದು ಒಳ್ಳೆ ಆಕ್ಟ್ರೆಸ್ ಐಕನಲ್ಲಿ ಆಸೆ ಇತ್ತ, ಡ್ಯಾನ್ಸರ್ ಐಕನಲ್ಲಿ ಆಸೆ ಇತ್ತ, ಎಂತ ಐಕನಲ್ಲಿ ಆಸೆ ಇತ್ತು ನಿಂಗೆ? ಅಂದ್ರೆ ಆಸ್ ಪಾರ್ಟ್ ಟೈಮ್ ಕೆಲಸದ ಕಂಡಾಗಾರೆ ನಾನು ಯೋಗಾಸನ ನನ್ ಕಂಡಾಗಿದ್ದ ಹಲವಾರು ಪ್ರತಿಭೆಗಳಿಗೆ ಹೇಳಿಕೊಡ್ಕೊಂಡಿ ಆಸೆ ಇತ್ತು. ಯೋಗ ಟೀಚರ್ ಆಯ್ಕೊಂಡಿ ಆಸೆ ಇತ್ತು. ಹಾಗೆ ಚಿಕ್ಕಕ್ಕಿಂತ ಮೈಂಡ್ ಅಲ್ಲಿ ನಾನು ಐಎಎಸ್ ಆಫೀಸರ್ ಆಯ್ಕೆ. ಐಎಎಸ್ ಆಫೀಸರ್ ಆಯ್ಕೊಂಡಿ ಆಸೆ ಇತ್ತು. ಎಂತಕ್ಕೆ ಚಿಕ್ಕ ಎಂತ ಸಣ್ಣ ವಯಸ್ಸಿಂದ ನಿಂಗೆ ಒಂದು ಆಸೆ ಇತ್ತು ಐಎಎಸ್ ಆಫೀಸರ್ ಆಯ್ಕೊಂಡಿ? ಎಂತಕ್ಕೆ ಆಸೆ ಬಂತು ನಿಂಗೆ? ಏನೋ ಗೊತ್ತಿಲ್ಲ ನನಗೆ, ಇದು ತುಂಬಾ ಅಂದ್ರೆ ತುಂಬಾ ಇಷ್ಟ. ಈ ಡಿ ಸಿ ಕೆಲಸ ಆಗಿರ್ಬೋದು, ಹಂಗೆ ಐಎಎಸ್ ಕೆಲಸ ಆಗಿರ್ಬೋದು, ಇದನ್ನೇ ಮಾಡಬೇಕು ಅಂತ ತುಂಬಾ ಆಸೆ. ಓಕೆ, ನಿಂಗೆ ಈಗ ಯೋಗ ಟೀಚರ್ ಆಗಿ ಅಂದ್ರೆ ಪಾರ್ಟ್ ಟೈಮ್ ಆಗಿ ಅಂದ್ರೆ ಸ್ಟೂಡೆಂಟ್ಸ್ ಈಗ ಪ್ರತಿಭೆಗಳಿಗೆ ಯೋಗ ಕಲ್ಸ್ಕಂತೇಳಿ ಆಸೆ ಇತ್ತು, ಹಂಗೆ ಐಎಎಸ್ ಆಫೀಸರ್ ಆಯ್ಕಂದ್ರೆ ಆಸೆ ಇತ್ತು. ಐಎಎಸ್ ಆಫೀಸರ್ ಆಯ್ಕಿದ್ರು ಸುಮಾರೆಲ್ಲ ಓದ್ ಕಲ್ದ ಓದ್ತೆ ಓದ್ತಿ ಅಷ್ಟು ಓದ್ತಿಯ ನೀನು? ಓಕೆ, ಅಂದ್ರೆ ಆಯ್ಕಂತಲೇ ಜೋರು ಆಸೆ ಇತ್ತು ನಿಂಗೆ? ತುಂಬಾ ಆಸೆ. ಆ ಟೈಮಲ್ಲಿ ಏನೋ ಅಂದ್ರೆ ಯೋಗಾಸನ ಅದಿದ್ದಲ್ಲ ಅಂದ್ರೆ ಕಾಂಪಿಟೇಷನ್ ಅದು ಅವರಿಗೆಲ್ಲ ಹೇಳಿಕೊಡುಕಲ್ಲ, ಅಂದ್ರೆ ಟೈಮೆಲ್ಲ ಸಿಗದೆ ಇದ್ರೆ ಹೆಂಗ್ ಮ್ಯಾನೇಜ್ ಮಾಡ್ತೀಯ ನೀನು ಓದುಕಲ್ಲ? ಅದು ಜಾಸ್ತಿ ಓದಕ್ಕಿರುತ್ತಲ್ಲ ಐಎಎಸ್ ಆಫೀಸರ್ ಆಯ್ಕಿದ್ರೆ? ಮ್ಯಾನೇಜ್ ಮಾಡ್ತೆ. ಅಂದ್ರೆ ಯೋಗಾಸನ ಎಲ್ಲ ನಾವು ಹೈ ಲೆವೆಲ್ ಮಾಡೋಕೆ ಹೋದ್ರೆ ನಮ್ದು ಏಜ್ ಎಲ್ಲ ಸ್ವಲ್ಪ ಕಡಿಮೆ ಇರುತ್ತೆ. ಅಂದ್ರೆ 19-20 ಇಯರ್ಸ್ ತನಕ ನಾವು ಎಷ್ಟು ಬೇಕಿದ್ರು ಹೈ ಮಾಡ್ಬೋದು ಯೋಗಾಸನ. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಸಿಂಪಲ್ ಮಾಡ್ತಾ ಹೋಗ್ತೀವಿ, ಯಾಕಂದ್ರೆ ನಾವು ಬಾಡಿ ಬೆಳೀತಲ್ಲ ನಮ್ದೆಲ್ಲ. ಹಂಗಾಗಿ ನನ್ಗೆ ಐಎಎಸ್ ಅಲ್ಲಿ ತುಂಬಾ ಇದಿತ್ತು, ಅದಾದ್ಮೇಲೆ ಆದ್ರೆ ನಾನು ಓದ್ತೆ. ಓಕೆ, ನಿನ್ ಕನ್ಸು ಏನಿತ್ತು ಇದು ಆದಷ್ಟು ಅಂದ್ರೆ ಇನ್ನು ಓದ್ಕೋ ದೊಡ್ಡವಳ ಐಕ, ಎಕ್ಸಾಮ್ ಎಲ್ಲ ಸುಮಾರು ಬತ್ತು, ಎಕ್ಸಾಮ್ ಎಲ್ಲ ಪಾಸ್ ಮಾಡ್ಕೊಂಡು ಐಎಎಸ್ ಆಫೀಸರ್ ಐಕ. ಓಕೆನಾ? ಹಾಗೆ ಒಬ್ರು ಮತ್ತೊಬ್ರು ಕಾಲ್ ಇದ್ರು, ಸುಶೀಲ ಅಂತೇಳಿ ಕುಂದಾಪುರದಿಂದ ಫೋನ್ ಮಾಡ್ತಾ ಇದ್ರು, ಅವರೊಟ್ಟಿಗೆ ಮಾತಾಡುವ. ಹಲೋ. ಹಲೋ, ನಮಸ್ತೆ ಸುಶೀಲ್ ಅವ್ರೆ. ಹಲೋ. ಹಲೋ ಹಲೋ ತನ್ವಿತಾ. ಹಾ ಹೇಳಿ. ಎಂತ ಬೇರೆ ನಿಮ್ಮಂತ ಇದ್ ಮಾಡೋರು ಯಾರು ಇಲ್ಲ ಊರಲ್ಲಿ, ನಿಮ್ಮನ್ ನೋಡಿ ನಾವು ಮಾಡ್ಲಿಕ್ಕೆ ಅನ್ಸುತ್ತೆ, ಆಗುತ್ತ ಆಸೆ ಇಲ್ಲ ನಿಮ್ಮನ್. ಹಲೋ ಹಲೋ ಹಲೋ, ಮಾಡ್ಬೇಕಂತ ನಮ್ಗೆ ಆಗುದೇ ಇಲ್ಲ. ಯೋಗ ಮಾಡ್ಕೊಂಡೇಳಿ ನಮ್ಗೂ ಮಾಡ್ಬೇಕಂತ ಆಗುದೇ ಇಲ್ಲ. ಯಾವ ತರ ಮಾಡ್ತಿದ್ದ ಅದೇ, ಆಗ ಒಬ್ರು ಫೋನ್ ಮಾಡಿದ್ರು ಹಂಗೆ ಹೇಳಿರ, ನಾನು ಟ್ರೈ ಮಾಡಕ್ಕೆ ಹೋಯ್ದೆ ಅಂತೇಳಿ. ಯೋಗ ಇವಳ ತನ್ವಿ ತನ್ನ ಹತ್ರ ಕೇಳಿ, ಅವಳು ಯೋಗ ಹೇಳಿ ಕೊಡ್ತಾಳು.
ನಿಮ್ಮ ಅಮ್ಮ ಅಪ್ಪನಿಗೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ, ಅವರಿಗೂ ಸಹ ಒಳ್ಳೆ ಇದೆ, ದೇವರು ಒಳ್ಳೆ ಆರೋಗ್ಯ ಕೊಡ್ಲಿ. ಥ್ಯಾಂಕ್ ಯು ಸೋ ಮಚ್. ಹಲೋ ಹಲೋ, ಎಂತ ಇತ್ತು ಮ್ಯಾಮ್? ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾ ಒಳ್ಳೆ, ಬಾಯ್ 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 ಅಂತ ಹೇಳ್ತಿದ್ರು ಆಚೆ ಕಡೆಯಿಂದ ಎಲ್ಲ. ಹಂಗೆ ನೀ ಆಲ್ಬಮ್ ಸಾಂಗ್ ಅಲ್ಲೂ ಸಹ ಆಕ್ಟ್ ಮಾಡಿದ್ದೆ ಅಲ್ಲ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಕ್ಕ? ಅದು ತುಂಬಾ ಸಸ್ಪೆನ್ಸ್ ಆಗಿತ್ತು ಇಲ್ಲಿವರೆಗೂ, ಈಗ ನಾನು ರಿವೀಲ್ ಮಾಡ್ತಾ ಇದ್ದೆ. ಅಂದ್ರೆ ರಾಮಾಚಾರಿ ವೆಡ್ಸ್ ಮಾರ್ಗರೇಟ್ ಅಂತ ಆಲ್ಮೋಸ್ಟ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲ ಅದು ಪ್ರಚಾರ ಆಯ್ತು. ಅಂದ್ರೆ ಯಾರಿಗೂ ಗೊತ್ತಿಲ್ಲ ಇತ್ತು ಯಾರ್ಯಾರು ಇರ್ಬೋದು ಅಂದೇಳಿ. ಅಂದ್ರೆ ನಾನ್ ಮಾರ್ಗರೇಟ್ ಆಗಿ ಮಾಡ್ತಾ ಇದ್ದೆ. ಹಂಗಾಗಿ ಅದೀಗ ಸದ್ಯದಲ್ಲೇ ರಿಲೀಸ್ ಆಯ್ತು. ಸದ್ಯದಲ್ಲೇ ರಿಲೀಸ್ ಆಯ್ತು. ಓಕೆ, ಎಲ್ಲರೂ ಕೂಡ ವೇಟ್ ಮಾಡ್ಕಲ್ಲ ಈಗ ನಿನ್ನ ಆಲ್ಬಮ್ ಸಾಂಗಿಗೋಸ್ಕರ. ಬೇಗ ವೇಟ್ ಮಾಡ್ತಾ ಇರಿ, ನಾನು ಆದಷ್ಟು ಬೇಗ ರಿಲೀಸ್ ಮಾಡ್ ಸಾಂಗ್ ಮಾಡ್ತೇನೆ. ಓಕೆ, ಎಲ್ಲ ಅವ್ಳು ಹೇಳ್ತಾ ಇದ್ದಾಳೆ ಎಲ್ಲರೂ ವೇಟ್ ಮಾಡ್ತಾ ಇರಿ, ಆದಷ್ಟು ಬೇಗ ಆಲ್ಬಮ್ ಸಾಂಗ್ ಅನ್ನ ರಿಲೀಸ್ ಮಾಡೋಂಗ್ ಮಾಡ್ತೆ ಅಂತೇಳಿ. ಹಂಗೆ ನಾವು ಕಾರ್ಯಕ್ರಮ ಇನ್ನು ಅಂತ ಅಂದ್ರೆ ಎರಡು ಮೂರು ನಿಮಿಷ ಇತ್ತು, ಜಾಸ್ತಿ ಮಾತಾಡೋಕ್ಕೆ ಆಸೆ ಇತ್ತು. ಎಂತ ಮಾಡೋದು, ಕಾರ್ಯಕ್ರಮ ಮುಗಿಸಿ ಓದ್ತಾಯ್ತು. ಕಾರ್ಯಕ್ರಮಕ್ಕೆ ಮುಂದೆ ಎಷ್ಟು ಖುಷಿ ಆಯ್ತು ನಿಮಗೆ ಇವತ್ತು ನಮ್ಮ ಕಾರ್ಯಕ್ರಮ? ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಹಾಗೆ ಡೈಜಿ ವರ್ಲ್ಡ್ ಅವ್ರಿಗೆ ನಂಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೆ, ಯಾಕಂದ್ರೆ ನನ್ನಂತಹ ಹಲವಾರು ಪ್ರತಿಭೆಗಳಿಗೆ ನೀವೆಲ್ಲರೂ ಅಂದ್ರೆ ಒಂದು ಸ್ಟೇಜ್ ಕೊಡ್ತಾ ಇದ್ರಿ. ಸೊ ಎಲ್ಲರ ಕಡೆಯಿಂದನೂ ನನ್ನ ಥ್ಯಾಂಕ್ಸ್ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೆ. ಹಂಗೆ ಮೇನ್ ಥ್ಯಾಂಕ್ಸ್ ಹೇಳ್ಕಂತ ಹೇಳಿದ್ರೆ ನಿನ್ನ ಅಪ್ಪ ಅಮ್ಮಂಗೆ, ಅಂದ್ರೆ ಅವ್ರು ಇಷ್ಟು ಸಪೋರ್ಟ್ ಮಾಡ್ತಾ ಇದ್ರು ನಿಂಗೆ ಎಲ್ಲ ಪ್ರೋಗ್ರಾಮ್ಸ್ ಇದ್ರು ಕರ್ಕೊಂಡು ಹೋದ್ರು. ಎಲ್ಲ ಎಂತ ಕಾಂಪಿಟೇಷನ್ ಎಷ್ಟು ಟೈಮ್ ಇದ್ರು ಅಂದ್ರೆ ಎಷ್ಟೊತ್ತಿಗೆ ಇದ್ರು ಸಹ ಕರ್ಕೊಂಡು ಹೋದ್ರು, ಎಕ್ಸಾಮ್ಸ್ ಎಲ್ಲ ಇದ್ರು ಸಹ ನಿಂಗೆ ಅವರು ಸಪೋರ್ಟ್ ಮಾಡ್ತಾ ಇರ್ತಾರೆ, ಅವ್ರಿಗಿಂತ ನೀನು ಹೇಳಕ್ ಇಷ್ಟಪಡ್ತೆ? ಫಸ್ಟ್ ಥ್ಯಾಂಕ್ಸ್ ಅಪ್ಪ ಅಮ್ಮಗೆ ಯಾವತ್ತು ನಾನು ಹೇಳೋದು, ಯಾಕಂದ್ರೆ ನಾನು ಕೇಳಿದೆಲ್ಲ ಕೊಡಿಸ್ತರು. ಅಂದ್ರೆ ಯೋಗದ ಬಗ್ಗೆನೇ ಆಗಿರ್ಬೋದು, ಬೇರೆದ್ರ ಬಗ್ಗೆನೇ ಆಗಿರ್ಬೋದು, ಓದೋದ್ರ ಕಡೆನೂ ಆಗಿರ್ಬೋದು. ಹಂಗೆ ನಾನು ಇವ್ರಿಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೆ, ಯಾಕಂದ್ರೆ ನಂಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಪೇರೆಂಟ್ಸ್ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಾ ಇಷ್ಟು ಮೇಲೆ ಬರ್ತಿಲ್ಲ ಇತ್ತು. ಇವ್ರು ನಂಗೆ ತುಂಬಾ ಸಪೋರ್ಟ್ ಮಾಡ್ತಾಯಿದ್ರು. ಸೊ ಫಸ್ಟ್ ಥ್ಯಾಂಕ್ಸ್ ನಾನು ಅಪ್ಪ ಅಮ್ಮಂಗೆ ಹೇಳ್ತೆ. ಕಡೆಗೆ ನನಗೆ ಸಪೋರ್ಟ್ ಮಾಡ್ತಾ ಇರುವಂತಹ ಎಲ್ರಿಗೂ ಹೇಳ್ತೀನಿ, ನಾನು ಒಬ್ಬೊಬ್ಬರಿಗೆ ಹೇಳಕ್ ಹೋಗಲ್ಲ, ಎಲ್ರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್. ಹಾಗೆ ಪ್ರತ್ಯಕ್ಷವಾಗಿ ಮಾಡ್ತಾ ಇರೋರಿಗೂ, ಪರೋಕ್ಷವಾಗಿ ಮಾಡ್ತಾ ಇರೋರಿಗೂ, ಎಲ್ರಿಗೂ ಕೂಡ ತುಂಬಾ ತುಂಬಾ ಥ್ಯಾಂಕ್ಸ್. ಹಾಗೆ ಹೆಸರು ಹೇಳಿಲ್ಲ ಅಂತ ಬೇಜಾರು ಮಾಡ್ಕೊಂಬೇಡಿ, ತುಂಬಾ ಫೇಸ್ಬುಕ್ ಪೇಜ್ ಅಲ್ಲಿ ಆಗಿರ್ಬೋದು. ಹಾಗೆ ಕೊಚ್ಚಕ್ಕಿ ಗುಡಿಗಳು ಅಂತ ಒಂದು ಫೇಸ್ಬುಕ್ ಪೇಜ್ ಇತ್ತು, ಅದ್ರಂಗೆ ನಾನು ಒಂದು ಎರಡ್ ಮೂರು ಲೈವ್ ಬಂದಿದೆ. ಹಂಗೆ ಒಂದು ನಿತ್ಯ ಯೋಗ ನಿತ್ಯ ಆರೋಗ್ಯ ಅಂತ ಹೇಳಿ ಡೈಲಿ ಬೆಳಿಗ್ಗೆ 7 ಗಂಟೆಗೆ ಬಿಡ್ತಿದ್ದೀರ ನಂದು ಯೋಗ ವಿಡಿಯೋಸ್, ಅಂದ್ರೆ ಹಂಗೆ ಆರೋಗ್ಯಕ್ಕೆ ಬೇಕಾಗುವಂತ ಸಿಂಪಲ್ ಆಸನಸ್. ಹಂಗೆ ತುಂಬಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲೆಲ್ಲ ನಂಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರಲ್ಲ, ಅವ್ರ ಎಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್. ಅಂದ್ರೆ ಸಪೋರ್ಟಿಂಗ್ ಗ್ರೂಪ್ಸ್ ಆಗಿರ್ಬೋದು, ಹಂಗೆ ಸಂಸ್ಕೃತ ಸಿರಿ ಆಮಂತ್ರಣ ಈ ತರ ಹಲವಾರು ಗ್ರೂಪ್ಸ್ ಇದಾವೆ, ವಾಟ್ಸ್ಆಪ್ ಗ್ರೂಪ್ಸ್, ಫೇಸ್ಬುಕ್ ಗ್ರೂಪ್ಸ್, ಇವ್ರ ಎಲ್ಲರಿಗೂ ಕೂಡ ನಾನು ತುಂಬಾ 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 ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಹಂಗೆ ನಾನು ಒಂದ್ ಮಾತು ಆಗಲಿಂದ ಹೇಳ್ಕೊಂಡ್ ಮಾಡ್ತಿದ್ದೆ, ಆಕ್ಟಿಂಗ್ ಎಲ್ಲ ಕಂಡೆ ಅದಕ್ಕೆ ಎಲ್ಲ ಅದಕ್ಕೆಲ್ಲ ಫುಲ್ 100 marks ಕೊಡ್ತೇನೆ. ಹಂಗೆ ನೀನು ಪಟ 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 ಅಂದ್ರೆ ಮಾತಾಡ್ತೀನಿ, ಆಂಕರಿಂಗ್ ಟ್ರೈ ಮಾಡ್ಲಕ್ ನೀನು ಅಷ್ಟು ಒಳ್ಳೆ ಮಾತಾಡ್ತೇನೆ. ತುಂಬಾ ಜನ ಕೇಳ್ತಾ ಇದ್ರು ನಂಗೆ ಆಂಕರಿಂಗ್ ಟ್ರೈ ಮಾಡಿ. ನೀನ್ ಖಂಡಿತ ಟ್ರೈ ಮಾಡ್ಲಕ್ ನೀನು ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ಮಾಡೋ ಅಷ್ಟು ಒಳ್ಳೆ ಮಾತಾಡ್ತೆ. ಹಂಗೆ ನೀನು ಹೇಳ್ದಿಲ್ಲ ನಿನ್ನ ಎಲ್ಲ ಕನಸು ಬೇಗ ಆದಷ್ಟು ಬೇಗ ಅಂದ್ರೆ ನೆರವೇರ್ಲಿ, ಇನ್ನಷ್ಟು ಎತ್ತರಕ್ಕೆ ಬೆಳಿಲಿ. ಹಂಗೆ ನಿಂಗೆ ಏನು ಫಾಲೋ ಮಾಡೋ ಇದ್ರೆ ಏನು ಫಾಲೋ ಮಾಡೋರ್ಸ್ ಆಗಿರ್ಬೋದು, ಒಂದು ಫ್ಯಾನ್ ಫಾಲೋವರ್ಸ್, ಮತ್ತೆ ನಿಂಗೆ ತುಂಬಾ ವಿಶ್ ಮಾಡೋರು ಎಲ್ಲ ತುಂಬಾ ಜನ ಇದ್ರೆ, ಅವ್ರ ಹಾರೈಕೆ ಎಲ್ಲ ನಿನ್ ಮೇಲೆ ಇರುತ್ತೆ. ಭಾರಿ ಖುಷಿ ಆಯ್ತು ನಮ್ಮ ಕಾರ್ಯಕ್ರಮಕ್ಕೆ ನೀನ್ ಬಂದದ್ಕೆ. ಹಿಂಗೆ ನಮ್ಮ ಕಾರ್ಯಕ್ರಮವನ್ನು ಕಾಂತಾಯಿ ಕಾಣ್ಕಿನಿ ಅಕ್ಕ. ಥ್ಯಾಂಕ್ ಯು ಸೋ ಮಚ್ ನಿಮ್ಗೂ ಕೂಡ. ಓಕೆ ವೀಕ್ಷಕರೇ, ಇಷ್ಟೊತ್ತಿ ಕಾಂತಾಯಿ ಕಣ್ರಿ ಎಲ್ಲ ತನ್ವಿತ ಒಟ್ಟಿಗೆ ಮಾತಾಡ್ತು. ಪ್ರೋಗ್ರಾಮ್ ಎಂಡ್ ಆದ್ದೇ ಗೊತ್ತಾಯಿಲ್ಲ, ಟೈಮ್ ಆತ ಬಂತು, ಕಾರ್ಯಕ್ರಮ ಮುಗಿಸು ಹೊತ್ತಾಯ್ತು. ಹಂಗೆ ಮುಂದಿನ ವಾರ ಇನ್ನೊಬ್ರು ಪ್ರತಿಭೆಗಳನ್ನ ನಾವು ನಿಮ್ಗೆ ಪರಿಚಯ ಮಾಡುತ್ತೆ. ಅಲ್ಲಿವರೆಗೂ ನೀವೆಂತ ಮಾಡ್ಕ, ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ಕಾಂತಾಯಿ ಕಣಿ ದೈಜ್ ವರ್ಡ್ 24/7. Oi! Oh.